ಮನೆಯ ಮಗನೆಂದೆನಿಸಯ್ಯ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಒಂದು ನಿಮಿಷ ನಮ್ಮ ನಾವು ಮಗ್ನರಾಗುವಂಥ ನೆಲೆ ಒಳಗೆ ಧ್ಯಾನದಲ್ಲಿ ತಲ್ಲೀನರಾಗೋಣ. ಉಸಿರಾಟವನ್ನು ನಿಧಾನವಾಗಿ ತೆಗೆದುಕೊಳ್ತಾ ಇರು. ಉಸಿರಾಟವನ್ನು ನಿಧಾನವಾಗಿ ಬಿಡ್ತಾ ಇರು. ಧ್ಯಾನಕ್ಕೆ ಕುಳಿತಾಗ ಕಣ್ಣು ಮುಚ್ಚಿರಬೇಕು, ಮನಸ್ಸು ನಮ್ಮೆಡೆ ಏಕೀಕೃತವಾಗಿರಬೇಕು. ಸಂಸಾರದ ಎಲ್ಲ ಜಂಜಾಟಗಳು ಒಂದು ಹೊತ್ತು ನಮ್ಮಿಂದ ದೂರ ಆಗಲಿ ಅಂತ ನಾವೆಲ್ಲ ಏಕಾಗ್ರಚಿತ್ತರಾಗಿ ಕೂರ್ತಾ ಇದ್ದೀವಿ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಭಾವ ತುಂಬಿದ ಬದುಕಿನ ಸೋಪಾನ ನಮ್ಮ ಕಣ್ಣೆದುರಿಗೆ ಬರ್ತಾ ಇದೆ. ಶರಣರ ಚಿಂತನೆಗಳ ಸುರಿಮಳೆ ಭಾವ ಶುದ್ಧಗೊಳಿಸ್ತಾ ಇದೆ, ಗೊಳಿಸ್ತಾ ಇದೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಣೆಮಣಿದು ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಂಡು ಕನ್ನಡದ ಪಟ್ಟದ್ದೇವರು, ಈ ಭಾಗದ ನಡೆದಾಡುವ ದೇವರು ಹಾಗೂ ನಮ್ಮೆಲ್ಲ ಆರಾಧ್ಯ ದೇವ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನು ಸ್ಮರಿಸಿ, ಎನ್ನ ದೀಕ್ಷಾಗುರುಗಳು ನನ್ನ ನರಜನ್ಮವ ತೊಡೆದು ಹೊರಜನ್ಮವನ್ನು ಮಾಡಿರುವಂತಹ ಪರಮಪೂಜ್ಯರು, ಪಾವನಮೂರ್ತಿಗಳು, ಕನ್ನಡ ಜಂಗಮರು, ಮಾತೃಹೃದಯಗಳು, ಅನುಭವ ಮಂಟಪದ ಅಧ್ಯಕ್ಷರು ಆಗಿರುವಂಥ ಪರಮಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆಯ ಮಹಾಂತ ಚಿಂತಕರು ಆಗಿರುವಂಥ ಕ್ರಿಯಾಶೀಲ ಭಾಲ್ಕಿ ಶ್ರೀಮಠದ ಪರಮಪೂಜ್ಯರಾದ ಗುರುಬಸವ ಪಟ್ಟದ್ದೇವರನ್ನು ಸ್ಮರಿಸಿ, ಅನುಭವ ಮಂಟಪ ಬಸವ ಕಲ್ಯಾಣ ಹಾಗೂ ಪ್ರವಚನ ಸೇವಾ ಸಮಿತಿ ಕಮಲ್ ನಗರಿನ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಇಡೀ ನಿಮ್ಮ ತಂಡವೇ, ಶರಣರ ವಿಚಾರವನ್ನು ಕೇಳಬೇಕು ಅಂತ ತಿಳ್ಕೊಂಡು ಸರಿಯಾದ ಸಮಯ ದೇವರ ಈ ಮಹಾಮಂಟಪದೊಳಗೆ ಆಚನರಾಗಿರುವಂಥ ಯಾವತ್ತೂ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಇವತ್ತು ಅಕ್ಕ ಮಲ್ಲಮ್ಮಾರಪ್ಪ ಅಟ್ಲವರು ಬಂದು ಗೌರವಿಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು, ಯಾಕಂದರೆ ನಾವು ಮಠದಾಗಿದ್ದಾಗ ಅವ್ರ ಸುತ್ತಾನೆ ಓಡಾಡ್ತಿದ್ದೆ. ನಾನು ಒಬ್ಬ ಹಳೆ ವಿದ್ಯಾರ್ಥಿ ಮಠದ್ದು. ಆ ಸಂಸ್ಕೃತಿ ಸಂಸ್ಕಾರ ಪರಂಪರೆಯ ನೆಲೆ ಒಳಗೆ ಬೆಳೆಸಿರುವಂಥವರು ಅವರಲ್ಲಿ ನಮಗೆ ಒಬ್ಬರು ಇದ್ದಾರೆ ಅಂತ ಅಕ್ಕ ಅವರು ಸಹಿತ ಪ್ರವಚನವನ್ನು ಮಾಡ್ತಾರೆ, ಶರಣರ ಚಿಂತನೆಗಳನ್ನು ಹೇಳ್ತಾರೆ. ಅವರಿಗೆ ಈ ವೇದಿಕೆ ಮುಖೇನ ಈ ಸಮಿತಿ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ, ನಾವು ನಿನ್ನೆ ಸತ್ಸಂಗದ ಬಗ್ಗೆ ನೋಡ್ಕೋತಾ ಬಂದಿದ್ದೀವಿ.
ಸತ್ಸಂಗ ಇಡೀ ನಾವು 6 ತಿಂಗಳು ಹಿಂಗೆ ಹೇಳಿದ್ರೂ ಸಹಿತ ಮುಗಿಯೋದಲ್ಲದು ಮುಗಿಯಲ್ಲೇ ಹೇಳ್ತೀವಿ. ಶರಣರ ನೆನೆದು ಭಜನೆ ಮಾಡೋಣ, ಭಾವ ತುಂಬಿ ಹಾಡುತ್ತ ಭವವನ್ನು ಗೆಲ್ಲೋಣ ಅಂತ ಹೇಳ್ತೀವಿ. ನಾವು ಕಳ್ಳಾರ ನೆನೆದು ಭಜನೆ ಮಾಡೋಣ ಅಂತ ಯಾಕೆ ಅನ್ನಂಗಿಲ್ಲ, ಸುಳ್ಳಾರ ನೆನೆದು ಭಜನೆ ಮಾಡೋರಂತ ಯಾಕೆ ಅನ್ನಂಗಿಲ್ಲ, ಮತ್ತೊಂದು ಕಡೆ ಕುಂತ ಅದು ಮಾಡೋಣ ಅಂತ ಯಾಕೆ ಅನ್ನಂಗಿಲ್ಲ. ಶರಣರ ಕೋಟಿಗೊಬ್ಬ ಶರಣ ಅಂತ ಶರಣರು ಹೇಳಿದ್ದಾರೆ. ಶರಣರನ್ನು ನೆನೆದು ಭಜನೆ ಮಾಡಿದ್ರೆ ಈ ಸಂಸಾರ ಅನ್ನುವಂಥ ಭವವನ್ನು ದಾಟ್ತೇವೆ, ಇಲ್ಲ ಅಂದರೆ ಇಲ್ಲ ಅಂತ ಶರಣರು ಹೇಳ್ತಾರೆ. ಇವತ್ತಿನ ಕ್ಷಮೆ ಇರಲಿ, ಇವತ್ತಿನ ಭಕ್ತಿದಾಸವನ್ನು ತೆಗೆದುಕೊಂಡಿರುವಂಥ ಸುಭಾಷ್ ಅಣ್ಣರ ದಂಪತಿಗಳಿಗೆ ಅನಂತ ಕ್ಷಣಾರ್ಥಿಗಳನ್ನು ಸಲ್ಲಿಸ್ತಾ, ಭವವನ್ನು ನಾವು ದಾಟಬೇಕು ಅಂದರೆ, ಮುಕ್ತಿ ಪಥವನ್ನು ತಲುಪಬೇಕಾಯಿತು ಅಂದರೆ ನಾವು ಶರಣರನ್ನು ನೆನೆಸಬೇಕು, ಅವರ ಸಂಘದಲ್ಲಿ ಇರಬೇಕು. ಒಂದು ಎಣ್ಣೆ ಮತ್ತು ಒಂದು ನೀರು, ಎರಡು ದ್ರವ ಪದಾರ್ಥಗಳು. ಇಲ್ಲಿ ವಿಜ್ಞಾನ ಶಿಕ್ಷಕರಿದ್ದರೆ ಗೊತ್ತಾಗ್ತದೆ, ನಮ್ಮೆಲ್ಲರಿಗೂ ಗೊತ್ತದೆ. ಎಣ್ಣೆ ಮತ್ತು ನೀರು ಎರಡು ದ್ರವ ಪದಾರ್ಥಗಳೇ. ಎಣ್ಣೆ ಮತ್ತು ನೀರದ ಅಂತ ತಿಳ್ಕೊಂಡು ಇದರಲ್ಲಿ ದೀಪ ಹಚ್ಚಿದ್ರೂ ನಡೀತದೆ, ಅದರಲ್ಲಿ ದೀಪ ಹಚ್ಚಿದ್ರೂ ನಡೀತದೆ ಅಂತಂದರೆ ಹತ್ತದೇನ್ರಿ ಅವರು? ನೀರಾಗಿ ಬತ್ತಿ ಇಟ್ಟು ಕಡ್ಡಿಗೆ ಹಚ್ಚಿದ್ರೆ ಹತ್ತದೇನು? ಹತ್ತಂಗಿಲ್ಲ. ದೀಪ ಬೆಳಗಬೇಕು ಅಂದರೆ ನಾವು ಎಣ್ಣೆನೇ ಹಾಕಬೇಕು. ಎಣ್ಣೆ ಹಾಕಿ ಬತ್ತಿ ಹಚ್ಚಿನಾಗ ಕರ್ರನ್ನು ಕಡ್ಡಿಗೆ ಇರಿದ್ರೆ ಭಗ್ ಅಂಥೇಳಿ ಜ್ಯೋತಿ ಬೆಳಗ್ತದೆ. ನೀವು ಮುಂಜಾನೆ ಹಿಡ್ಕೊಂಡು ಸಾಯಂಕಾಲ ತನಕ ನೀರಾಗಿ ಬತ್ತಿ ಇಟ್ಟು ಕಡ್ಡಿ ಗೀರಿ ಕಡ್ಡಿ ಡಬ್ಬಿನೇ ಆಗೋಯ್ತದೆ ಹೊರತು ಅದು ಕಡ್ಡಿ ಹತ್ತಂಗೆ ಇಲ್ಲ. ಹಂಗೆ ಸದ್ಗುಣಗಳ ಜೊತೆ ನಾವು ಕುಂತೀವಂದ್ರೆ ಬೆಳಗಿನ ದೀಪದ ಬೆಳಕಿನಲ್ಲಿ ಕುಂತಂಗೆ. ಭಾಳ ಮಾರ್ಮಿಕವಾಗಿರುವಂಥ ಇದೊಂದು ಮಾತು. ನಮ್ಮ ಜೀವನ ಎಣ್ಣೆ ಹತ್ತಿರ ಕೂಡಬೇಕು, ಎಣ್ಣೆ ಇರುವಂಥದ್ದಲ್ಲಿ ಇರಬೇಕು ಅಂದರೆ ನಾನು ಬೆಳಗ್ತೀನಿ ಅಂತ ನನ್ನ ಅರ್ಥ. ಈ ಬದುಕಿಗೆ ಭಾಳ ದೊಡ್ಡ ಮೌಲ್ಯವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಜೀವನಕ್ಕೆ. ಈ ನಮ್ಮ ದೇಹಕ್ಕೆ ಮೌಲ್ಯ ಕಟ್ಟಲಿಕ್ಕೆ ಆಗ್ತದೇನ್ರಿ? ಆಗೋದಿಲ್ಲ. ಇಂಥ ಅದ್ಭುತವಾಗಿರುವಂಥ ಶರೀರದ, ಅದ್ಭುತವಾಗಿರುವಂಥ ದೇಹದ, ಈ ದೇಹವನ್ನು ನಾವು ಜ್ಯೋತಿಯ ಬೆಳಕಿನಲ್ಲಿ ಕೊಂಡೊಯ್ಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇರೋ ತನಕ ನಾವು ಮಾಡಬೇಕು. ಇಲ್ಲದೇ ಇದ್ರೆ ನೀರಿನಿಗೆ ಬತ್ತಿ ಹೆಚ್ಚಿನಂಗೆ ಆಗ್ತದೆ, ಅದು ಹತ್ತಂಗೂ ಇಲ್ಲ, ನಾವು ಉಳಿಯಂಗೂ ಇಲ್ಲ. ನಾವು ಉಳಿಬೇಕು ಅಂದರೆ ಇವತ್ತು ಜಗತ್ತಿಗೆ ಬೇಕಾಗಿರುವಂಥದ್ದು ಯಾವುದು ಅಂದರೆ ಸಮಾಧಾನದ ಭಾಳ ದೊಡ್ಡ ಮುಖ್ಯ ಘಟ್ಟ. ಒಂದು ಹೂವು ಅದ, ಸೂರ್ಯನ ಕಿರಣಗಳ ಸ್ಪರ್ಶ ಅದ್ರ ಮೇಲೆ ಬಿತ್ತು ಅಂದ್ರೆ ಅದು ಅರಳುತ್ತದೆ. ಆ ಹೂವನ್ನು ಇಂಥವರೇ ಮುಡಿಬೇಕು ಅಂತದ ನಿಶ್ಚಯ ಪಡಂಗಿಲ್ಲ, ಇಂಥವರೇ ತೆಗಿಬೇಕು ಅಂತದ್ದು ಯಾವತ್ತೂ ಅನ್ನಂಗಿಲ್ಲ, ಇಂಥವರಲ್ಲೇ ಇರಬೇಕು ಅಂತ ಅನ್ನಂಗಿಲ್ಲ. ಯಾರು ಒಯ್ತಾರ ಅಲ್ಲಿರ್ತದೆ. ಸೂರ್ಯ ಹುಟ್ಟುವಾಗ ಅರಳುತ್ತದೆ, ಅಸ್ತಮಾನವಾಗುವಾಗ ಬಾಡ್ತದೆ. ನಮ್ಮ ಜೀವನನು ಹಿಂಗೆ, ಈ ಹುಟ್ಟು ಅಸ್ತಮ ಮಧ್ಯದೊಳಗೆ ಅರಳುವಂಥ ಕಲೆಗಾರಿಕೆ ಏನದಲ್ಲ ಅದು ನಮ್ಮದದ. ಅದು ಯಾರು ಚೆಂದಾಗಿ ಬಳಸ್ಕೊಂಡಾರ ಅವರು ಮಹಾತ್ಮರಾಗಿ ಉಳಿದಾರ. ಯಾರು ಚೆಂದಾಗಿ ಬಳಸ್ಕೊಳ್ಳಿಕ್ಕೆ ಹೋಗಿಲ್ಲ, ಅದ್ರ ಗೋಜಿಗೆ ಹೋಗಿಲ್ಲ, ಅವರು ಅಲ್ಲೇ ಉಳಿದಾರ, ಅಲ್ಲೇ ಉಳಿತಾರ. ಅದಕ್ಕೆ ಇವತ್ತಿನ ಕಾಲದೊಳಗೆ ಹಿಂದಕ್ಕೆ ಗೊತ್ತಿಲ್ಲ, ಈ ಪ್ರಸ್ತುತ ಸಂದರ್ಭದಲ್ಲಂತೂ ನಮಗೆ ಸಜ್ಜನರ ಸಂಘ ಭಾಳ ಬೇಕಾಗ್ಯದ. ಸಜ್ಜನರ ಸಂಘ ಇಲ್ಲ ಅಂದರೆ ನಮ್ಮ ಬದುಕಿಗೆ ನೆಲೆ ಇಲ್ಲುವಂಥ ನೆಲೆಯೊಳಗೆ ನಾವು ಬದುಕ್ತೀವಿ ಅಂತ. ಅದಕ್ಕೆ ಹೇಳ್ತಾರೆ ಸಾಧುನಾಂ ದರ್ಶನಂ ಪುಣ್ಯಃ ಅಂತ ಹೇಳ್ತಾರೆ. ಸಾಧುಗಳ ದರ್ಶನ ನಮಗಾಯಿತು ಅಂದರೆ ಅದು ನಮ್ಮ ಬದುಕಿಗೆ ದೊಡ್ಡ ಪುಣ್ಯ. ಸಾಧುನಾಂ ದರ್ಶನಂ ಪುಣ್ಯಃ. ನಮಗೆ ಯಾರ್ದು ದರ್ಶನ ಬೇಕು ಅಂದ್ರೆ ಇವತ್ತು ನಿಮ್ಮ ದರ್ಶನ ಆಯ್ತ್ರಿ, ನನಗೆ ಭಾಳ ಆನಂದ ಆಯಿತು ಅಂತ ಒಂದು ಮಾತು, ಒಂದು ಭಾವ, ಸಜ್ಜನರ ಸಂಘದೊಳಗಿರ್ತಕ್ಕಂಥ ಒಂದು ಚಿಂತನೆ ನಮ್ಮ ಜೀವವನ್ನು
ಊರ್ಧ್ವಮುಖವತ್ತ ಕೊಂಡೊಯ್ತದೆ. ನೀರು ಕೆಳಗೆ ಹರಿಯುತ್ತದೆ, ಅದರ ಸಹಜ ಗುಣಧರ್ಮ ಅದ. ನಮ್ಮ ಮನಸ್ಸು ಚಂಚಲವಾಗಿರುವಂಥದ್ದು ಎಕಡೆಕಡೆ ಹರಿತದೆ. ಅದಕ್ಕೆ ಏನು ಮಾಡಬೇಕಾಗ್ಯದ ಅಂದರೆ ನಾವು ಪೈಪ್ಲೈನ್ ಮಾಡಬೇಕು ಅಂತ. ನಾವು ಸಿಂಟೆಕ್ಸ್ ನೀರು ಇರಿಸ್ಬೇಕಾದ್ರೆ ಡೈರೆಕ್ಟ್ ಬೋರ್ವೆಲ್ ಚಾಲು ಆಗೋಣ ಸಿಂಟೆಕ್ಸ್ ಕೊಡ್ತೇವೆ ಅವರು ಹೋಗಿ. ನಾವು ನೀರು ಮ್ಯಾಲೆ ಹೋಗಬೇಕಾಯಿತು ಅಂದರೆ ಮೋಟ್ರ್ ಹಚ್ಚಿ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಈ ದೇಹ ಎಂಬ ಈ ಬದುಕೆನ್ನುವಂತಹ ಜೀವನಕ್ಕೆ ನಮ್ಮ ಸಹಜವಾಗಿರುವಂಥ ನಮ್ಮ ಬುದ್ಧಿ ಎತ್ತು ಹೋಗ್ತದೆ ಅಂದ್ರೆ ಕೆಳಗಡೆ ಹೋಗ್ತದೆ. ನಾವೆಲ್ಲಾರ ಫಿಲಿಮ್ ಹಾಡು ಹಾಕ್ತಾರೆ, ನಮ್ಮ ಸಂಸ್ಕೃತಿ ಹುಡಿಮಗ ಹುಡಿಮಗ ಅನ್ನೋದಲ್ಲ, ಹುಡಿಮಗ ಹುಡಿಮಗ ಅಂತ ಈಗ ಹಾಡುಗಳವ. ನಮ್ಮ ಸಂಸಾರ ಆನಂದ ಸಾಗರ ಅಂತ ಹಿಂದಿಗೆಲ್ಲ ಹಾಡ್ತಿದ್ರು. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ಹಾಡುಗಳು ಸಿಗ್ತವೇನು? ಆ ಹಾಡು ನೀವು ಹಾಕಿದ್ರೆ ಅಂತಂದ್ರೆ ನಮ್ಮ ಮಕ್ಕಳು ಬಂದ್ ಮಾಡಾಕ್ತಾರದು. ಮನೆಯೊಳಗೆ ಟಿ ವಿ ಚಾಲು ಮಾಡಿಕೊಂಡು ಕುಂತಿರು, ಯಾವುದೋ ಒಂದು ಅಡ್ವರ್ಟೈಸ್ ಬಂತು. ಅಡ್ವರ್ಟೈಸ್ ಬಂದಾಗ ಅವೇನಲ್ಲ ತುಳು ನಿಮ್ಮ ಪಪ್ಪಾಗ ಡಿಶುಮ್ ಮಾಡೋ ಮಗ ಅಂತಲತ್ತು. ಅಪ್ಪೇನಲತ್ತ ನಾನು ನಿಮ್ಮ ಅಪ್ಪಿದ್ದ ಮಗ ನಿಮ್ಮ ಮಮ್ಮಿ ಡಿಶುಮ್ ಮಾಡು ಅಂತಲತ್ತು. ಅವಾಗ ಅಪ್ಪ ಡಿಶುಮ್ ಮಾಡು, ಅಪ್ಪಗೆ ಅವು ಡಿಶುಮ್ ಮಾಡು ಅಂತಲತ್ತೀರಿ. ಆ ಮಗುವಿನ ತಳೆದ ಅದೇ ಇರ್ತದೆ. ನಾವು ಸಣ್ಣಗಿದ್ದಾಗ ನಮ್ಮ ಅಪ್ಪಗೆ ಡಿಶುಮ್ ಮಾಡೋಕ್ಕೆ ನಮ್ಮ ಮಗು ಕಲಿಸೋಳಲ್ಲ, ಡಿಶುಮ್ ಮಾಡೋದು. ಬಾಲ್ಯದೊಳಗೆ ನಮಗೆ ಖುಷಿ ಕೊಡ್ತದೆ, ಅವ್ರು ದೊಡ್ಡವರಾದಾಗ ಡಿಶುಮ್ ಮಾಡಿ ನಮಗೆ ಬೇರೆ ಹಾದಿನೇ ತೋರಿಸ್ತಾರೆ. ಡಿಶುಮ್ ಮಾಡಬಾರ್ದು, ಯಾಕಂದರೆ ಮಕ್ಕಳಲ್ಲಿ ಅದು ಕರಗತವಾಗಿರ್ತದೆ. ನಾವು ಒಳ್ಳೆಯ ವಿಚಾರಗಳನ್ನು ತುಂಬಿದೀವಿ ಅಂತಂದ್ರೆ ಯಾರೇ ಆಗಿರ್ಬೋದು, ಸಾಧು ಸತ್ಪುರುಷರು ಮಹಾತ್ಮರು ಅಂತಲ್ಲ, ನಮ್ಮ ಬದುಕಿನೊಳಗೆ ನನ್ನ ಮಗ ನಮ್ಮ ಮನೆಯವರು ನನ್ನ ಪರಿವಾರದವರು ನನಗೆ ಬೇಕಾದವರು ನೀ ಹಿಂಗೆ ನಡಿ ಅಂತ ನನಗೆ ಒಳ್ಳೆಯ ದಾರಿ ತೋರಿದ್ರಂದ್ರೆ ಅದು ಸತ್ಸಂಗದ ಮಹಾ ಪರಮಾವಧಿ. ಶರಣರು ಅವರು ಏನೂ ಮಾಡಲಿಲ್ಲ ನೋಡ್ರಿ, 12ನೇ ಶತಮಾನದಾಗ ಒಬ್ಬ ಶರಣಿದ್ದ ಬಸವಣ್ಣ. ಇವತ್ತು ನಾವು ಯಾಕೆ ಬಸವಾದಿ ಪ್ರಮಥರನ್ನ ನೆನೆಸ್ತೀವಿ ಅಂದರೆ 12ನೇ ಶತಮಾನದೊಳಗೆ ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಒಬ್ಬಕ್ಕೆ ಮಹಿಳೆ ವ್ಯಭಿಚಾರವನ್ನು ಮಾಡ್ತಾಯಿದ್ದು. ಇಡೀ ಕಲ್ಯಾಣ ಪಟ್ಟಣದೊಳಗೆ ಅದು ಅಸಮಂಜಸ ಅನ್ನಿಸ್ತಾ ಇತ್ತು. ಅದು ನಮ್ಮ ನಿಮ್ಮಂತರಾದ್ರೆ ಭಾಳ ದೊಡ್ಡ ಇದು ಮಾಡಬೇಕು ಹಾಂಗೆ ಮಾಡಬೇಕು ಅಂತ ಅನ್ಬೋದಾಗಿತ್ತು. ಆದರೆ ಬಸವಣ್ಣ ಆ ಹೆಣ್ಮಗಳು ಮನೆಗೆ ಹೋಗ್ತಾರೆ, ಹೆಣ್ಮಗಳು ಮನೆಗೆ ಹೋಗಂತಾರೆ ತಾಯಿ ನೋಡಿ ಅವ್ರು ಬಳಸುವಂಥ ಪದ, ತಾಯಿ ನೀ ಏನು ಮಾಡ್ತೀವೋ ಗೊತ್ತಿಲ್ಲ, ನಿನ್ನ ವೃತ್ತಿಗೆ ನಾನು ಏನೂ ಮಾತಾಡೋಂಗಿಲ್ಲ, ಆದರೆ ಒಂದು ನನ್ನ ವಿನಂತಿ ಅದ, ಒಂದು ಸಲ ಪ್ರತಿದಿನ ಸಾಯಂಕಾಲ 6 ಗಂಟೆಗಲ್ಲಿ ಹನುಮ ಮಂಟಪದೊಳಗೆ ಚಿಂತನೆ ನಡೀತದೆ, ಒಂದು ದಿವಸ ಬಂದು ಕೂತ್ಕೊಂಡು ಹೋಗ್ತಾಯಿ ಅಂತ ಹೇಳ್ತಾರೆ ಬಸವಣ್ಣ. ಅವತ್ತಿನ ಮಹಾಮಂತ್ರಿಗಳು ಬಸವಣ್ಣನು, ಮಹಾಮಂತ್ರಿಗಳು ಹೇಳ್ಯಾರ ಅಂತ ತಿಳ್ಕೊಂಡು ಅವ್ರ ಮಾತು ಹೆಂಗೆ ಮೀರ್ಲಿಕ್ಕೆ ಬರ್ತದೆ ಅಂತ ಹೇಳಕ್ಕೆ ದ್ವಂದ್ವ ಬೀಳ್ತಾಳೆ. ನಾನು ಆ ಕಡೆ ಹೋದ ಅಂದರೆ ಈ ಕಡೆ ನನ್ನ ವ್ಯಾಪಾರ ಏನಾಗ್ತದೆ, ನನ್ನ ವಿಚಾರ ಏನಾಗ್ತವ ಅಂತ ತಿಳ್ಕೊಂಡು ಆದರೂ ಸಹಿತ ಅವ್ರ ಮಾತಿಗೆ ಮನ್ನಣೆ ಕೊಡಬೇಕು ಅಂತ ಆ ತಾಯಿ ಹನುಮ ಮಂಟಪಕ್ಕೆ ಹೋಗ್ತಾಳೆ. ಹನುಮ ಮಂಟಪಕ್ಕೆ ಹೋಗಿ ಒಂದು ದಿವಸ ಕೂರ್ತಾಳ, ಆಕೆಗೆ ಅನ್ನಿಸ್ತು ಅಲ್ಲಿರೋಕ್ಕಿಂತ 1000 ಪಟ್ಟು ಸಂತೋಷ ಇಲ್ಲದಲ್ಲ. ಒಂದು ತಿಂಗಳು 2 ತಿಂಗಳು 1 ವರ್ಷ ಹಿಂಗೆ ಕೂರ್ತಾ 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 ಹೋದಳು. ಕುಂತಾಗ ಆಕೆ ಏನಾದಳು ಅಂದರೆ ಆಕೆ ಸೂಳೆ ಸಂಕವ್ಯ ಹೋಗಿ ಶರಣ ಸಂಕವ್ಯ ಆದಳು. ಆಕಿನ ಸಂಕವ್ಯ 12ನೇ ಶತಮಾನದ ಸೂಳೆ ಸಂಕವ್ಯ ಅಂತ ಶರಣೆ. ಪರಿವರ್ತನೆ ಮಾಡುವಂಥದ್ದು ತಾತ್ವಿಕವಾಗಿ ಹೆಂಗೆ ಬರ್ತದೆ ಅಂದರೆ ಅವಳಿಗೆ ಬಸವಣ್ಣ ಹಂಗೆ ಬಿಡ್ತಿದ್ರು ಅಂದರೆ ಹಾಳಾಗ್ತಿತ್ತು, ಬಿಡಲಿಲ್ಲ. ಎಂತೆಂಥವ್ರು ಸಹಿತ ಇದರಲ್ಲಿ ಪರಿವರ್ತನೆಯಾಗಿ ಬದುಕನ್ನು ಕಟ್ಟಿಕೊಂಡವ್ರು ಅದಾರ. ಬದುಕನ್ನು ಕಟ್ಟಬೇಕು ಅನ್ನುವಂಥ ಚಿಂತನೆ ಉಳ್ಳವರು ಇದ್ರೆ ಸಮಾಜವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆಗಳದಾವ. ಅದಕ್ಕೆ ನಾವು ಮಾಡಬೇಕಾಗಿರುವಂಥದ್ದು ಏನು ಅಂದರೆ ಕಣ್ಣಿನಲ್ಲಿ ಕರುಣೆ ಇರಬೇಕು, ಹೃದಯದಲ್ಲಿ ಪ್ರೇಮ ಇರಬೇಕು, ಸತ್ಯ ಶುದ್ಧವಾಗಿರುವಂಥ ಕಾಯಕ ಇರಬೇಕು, ಮನಸ್ಸಿನಲ್ಲಿ ಪರಮಾತ್ಮನ ನೆನಪು ಇರಬೇಕು. ಇವು 4 ಪ್ರತಿಯೊಬ್ಬರು
ಜೀವನದಲ್ಲೂ ಅಳವಡಿಸ್ಬೋದು. ಒಂದು ಕರುಣೆ ಇರಬೇಕು, ಹೃದಯದಲ್ಲಿ ಪ್ರೇಮ ಇರಬೇಕು, ಕಣ್ಣಿನೊಳಗೆ ಕರುಣೆ ಇರಬೇಕು. ಈ ಸತ್ಯಶುದ್ಧವಾಗಿರುವಂಥ ಕಾಯಕ ಮನಸ್ಸಿನೊಳಗೆ ಸದಾ ಪರಮಾತ್ಮನನ್ನು ಬಿಟ್ಟು ಬೇರೆ ನೆನೆಸಬಾರ್ದು. ಅದು ಹೆಂಗೆ ಸಾಧ್ಯ ಆಯ್ತದ ಅಂದ್ರೆ, ಎಲ್ಲರ ಕುಂದು ಕಟ್ಟಿ ಮೇಲೆ ಕುಂದು ಗಪ್ಪ ಹೊಡೆದ್ರೂ ಸಾಧ್ಯ ಆಗೋದಿಲ್ಲ. ಮನಸ್ಸು ಕಲುಷಿತವಾಗ್ತದೆ ಕಟ್ಟಿ ಮೇಲೆ ಕುಂತು ಗಪ್ಪ ಹೊಡೆದ್ರೆ. ಶರಣರ ಸತ್ಸಂಗದಲ್ಲಿ ಬಂದು ಕುಂತು ವಿಚಾರ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ, ನಿಮ್ಮನ್ನು ಸಮಾಧಾನ ಅನಿಸ್ಲತ್ತದಿಲ್ಲ. ಇಲ್ಲಿ ಕುಂತಾಗ ಒಂದು ಅರ್ಧ ತಾಸರ ನಮ್ದೆಲ್ಲವನ್ನು ಬಿಟ್ಟು ಸಮಾಧಾನ ಇರ್ತೀವಲ್ಲ, ಸಂಸಾರ ಜಂಡಾಟ ಬಿಟ್ಟೀವಲ್ಲ, ಇದೇ ಸಾಕು. ನಾವು ಹಿಂಗೆ ಕೂಡೋದ್ರಿಂದ ನಮ್ಮ ಬದುಕು ನಾವೇ ಪರಿವರ್ತನೆ ಮಾಡ್ಕೊಳ್ತೀವಿ. ನಮ್ಮ ಬದುಕಿಗೆ ನಾವೇ ಏನೇ ಕಟ್ಕೊಳ್ಬೇಕು, ನಮ್ಮ ನೆರಳು ನಮ್ಮ ಜೊತೆನೇ ಬರ್ತದೆ, ಬೇರೆ ಜೊತೆ ಹೋಗಂಗಿಲ್ಲ. ನನ್ನ ಬದುಕು ನಾನು ಕಟ್ಕೊಂಡ ಅಂದರೆ ನಾನು ಬೆಳೀತೇನೆ, ಮತ್ತೊಬ್ಬರಿಗೆ ಖುಷಿ ಪಡಿಸ್ಲಿಕ್ಕೆ ಬೆಳೆದಲ್ಲ, ಆತ್ಮಸಂತೃಪ್ತಿಗಾಗಿ ನಾವು ಬೆಳಿಬೇಕಾಗ್ಯದ. ಅದಕ್ಕೆ ಅವ್ರು ಹೇಳ್ತಾರೆ, ಅಗ್ನಿಯ ಸಂಘದಿಂದ ಕಾನನ ಕೆಟ್ಟಂತೆ, ಅಗ್ನಿಯ ಸಂಘದಿಂದ ಕಾನನ ಕಾಡು. ಒಂದು ಅಗ್ನಿ ಸ್ಪರ್ಶ ಆಯಿತು ಅಂದರೆ ಇಡೀ ಕಾಡನ್ನು ಕಾಡ್ಗಿಚ್ಚಿನಿಂದ ಉರಿದು ಹೋಗ್ತದೆ, ಸುಟ್ಟು ಹೋಗ್ತದೆ. ಅಲ್ಲಿ ನೀವು ಯಾವುದಾರ ಗಿಡ ಹಚ್ಕೋರಿ, ಎಂಥವರ ಗಿಡ ಹಚ್ಚಿರಿ, ಅಲ್ಲಿ ಬೆಳೆಸ್ರಿ, ಅಲ್ಲಿ ಕಾಡು ಇಡ್ಲಿಕ್ಕೆ ಜಾಗ ಇರಲಾರ್ದಂಥ ಘಟದೊಳಗೆ ದಾರಿ ಆಯ್ತದೆ. ಮುಂದೆ ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಟ್ಟಂತೆ, ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಟ್ಟಂತೆ. ನೋಡ್ರಿ, ಇಬ್ಬರು ಗಂಡ ಹೆಂಡತಿ ಹಿಂಗೆ ಕುಂತಿರು, ಲೈಟ್ ಹೋಯ್ತು, ಲೈಟ್ ಹೋಯ್ತು, ಲೈಟ್ ಹೋದ್ರೆ ಈ ಬೆಳಕು ಬೇಕಲ್ಲ. ಗಂಡಂದ ಜರ ನಿಂದ್ರೆ ನಾ ಕತ್ಲಿ ಓಡಿಸ್ತಾ ಅಂದವ, ಕತ್ಲಿ ಓಡಿಸ್ತಾ ಅಂದ, ಕತ್ಲಿ ಓಡಿಸ್ತಾ ಅಂದ್ರೆ ಓಡಿಸು ಅಂದಳಕ್ಕೆ. ಒಂದು ಮೂಲೆಗಿಂದ ಬಡಗಿ ತಂದ, ಆ ಅಡುಗೆ ಮನೆಗಿಂದ ಚಾಲೋ ಮಾಡಿದೆ, ಅವ್ನ ಮನೆಗೆ ಏಸು ಕೊಲ್ಲಿಗಳ ಎಲ್ಲ ಕೊಲ್ಲಿಗಳದಾಗ ದಬಾ ದಬಾ ಹುಡ್ಲತ್ತ. ಯಾರಿಗೆ ಕತ್ಲಿ ಹುಡ್ಲತ್ತ? ಅದು ಎಲ್ಲಿ ಹುಡ್ಲತ್ತ ಗೊತ್ತಿಲ್ಲ. ಆ ಹೊಡೆದ್ರೆ ಬಡಗಿ ಮುರಿದೋಯ್ತು, ಅವನ ಕೈ ನೆಲೆತ್ತು, ಮೈಯೆಲ್ಲ ಬೆವರು ಬಿಡ್ತು. ಹಾಂ, ಅವನಿಗೆ ಆಯಾಸ ಆಯಿತು, ಒಂದು ಗಿಲಾಸ್ ನೀರು ಕುಡಿ ಅಂದವ. ಯಾಕೆ ಅಂದಳು, ಏನ್ರಿ ಅರ್ಧ ಗಂಟೆ ಆಯಿತು ಮನೆಗೆಲ್ಲ ಓಡಾಡಿ ಕತ್ಲಿ ಓಡಿಸ್ತಾಲತ್ತೀರಿ, ನಿಮ್ಮ ಬಡಗಿ ಮುರಿದೋಯ್ತು, ಆಯಾಸ ಆಯಿತು, ಕೈ ನೆಲೆತಾವಲತ್ತೀರಿ, ಕಾಲು ನೆಲೆತಾವಲತ್ತೀರಿ, ದಮ್ ಹೊಂಟದಾಲತ್ತೀರಿ, ಒಂದು ಗಿಲಾಸ್ ನೀರು ಕೊಡು ಅಂತೀರಿ, ನೀವೇದ್ರ ಗಣಿಸ್ರಿ ಅಂದೊಳಕ್ಕೆ. ನಾ ಓಡಿಸ್ತಾ ನೋಡ್ರಂದು, ಮೊದಲೊಂದು ಗಿಲಾಸ್ ನಂಗೆ ನೀರು ಕೊಟ್ಟು ನೀ ಓಡಿಸು ಅಂದ. ಆಕೆ ನೀವೊಂದು ಗಿಲಾಸ್ ನೀರು ಕೊಟ್ಟರು, ಇಕ್ಕಿ ಹೋದಳು ಅಡುಗೆ ರದ್ಗಿಲ್ಲ, ಹೆಚ್ಚು ಕಡಿಮೆ ನಾವು ಅಡುಗೆ ಮನೆಗೆ ಇಡ್ತೀವಲ್ರಿ, ಅವ್ರೆ ಅಡುಗೆ ಮನೆಗೆ ಇಡ್ತೀರಲ್ಲ, ನೀವು ಹೋಲತ್ತೀರಿ, ಅವ್ರಿಗೂ ನಮಗೂ. ಅಲ್ಲಿ ಮೂಲೆಗಿಂದೊಂದು ರದ್ಗಿಲ್ ತಗೊಂಡಳು, ಆ ರದ್ಗಿಲ್ಲ ತುಂಬದೊಂದು ಇದು ಇರ್ತದಲ್ಲ, ಅವೆರಡು ತೊಗೊಂಡು ಹುಡುಕುತ್ತ ಹೊಂಟು ಹುಡುಕುತ್ತ ಹೊಂಟು ಅವಳಿಗೆಲ್ಲ ಎಲ್ಲ ಮನೆ ಹುಡುಗಲ ತುಳಿಕಿ ನಡಕತ್ತಲ ನಡಕತ್ತಲ ಅಂತ ತಂದು ಹೊರಗೆ ನುಗ್ಗಿದಳು. ಅವಂದ, ನಾ ಶಾಣೆ ಇದ್ದ ಅಂತ ತಿಳ್ಕೊಂಡಿದ್ದ, ನೀವು ನನಗೆ ಶಾಣೆ ಇದ್ದಿ ಅಂದವ. ಎಲ್ಲಿ ಹೋಯ್ತು ಕತ್ತಲು? ಕತ್ತಲು ನಗ್ತಂತ, ಕತ್ತಲು ನಗ್ತಂತಂತ. ನೀವು ಇಂಥವ್ರು ಕತ್ತಲು ನನಗೆ ಓಡಿಸ್ತಾ ಅಂದ್ರೆ ನಾ ಓಡ್ತೀನೇನು, ಏಟು ದಡ್ಡಿದ್ದೀರಿ ನೀವು ಅಂದಂತ ಕತ್ತಲು. ಅದಂತ, ನೋಡ್ರಿ ನೀವು ಹಿಂಗೆ ಸಾವಿರ ದಿನ ನನಗೆ ಕೈದಾಗ ಬಡಿಗೆ ಹಿಡ್ಕೊಂಡು ಕೈದಾಗ ರದ್ಗಿಲ್ ಹಿಡ್ಕೊಂಡು ನುಗ್ದು ನಾವು ಹೋಗೋದಲ್ಲ, ನಾ ನಿಮ್ಮಿಂದ ಹೋಗಬೇಕು ಅಂದ್ರೆ, ನಾ ಇಲ್ಲಿಂದ ಹೋಗಬೇಕು ಅಂದ್ರೆ ಒಂದು ಹಣತಿ ತಗೋರಿ, ಅದ್ರಾಗೊಂದಿಷ್ಟು ಎಣ್ಣೆ ತೈಲ ಹಾಕ್ರಿ, ಅದಕ್ಕೊಂದಿಷ್ಟು ಮೆಹನತಿ ಮಾಡಿ ಬತ್ತಿ ಹೊಸರಿ, ಈಗೆಲ್ಲ ರೆಡಿಮೇಡ್ ಹೋಗಿ ಸಿಕ್ಕವ್ರಿ, ಬತ್ತಿ ಹೊಸ್ಲಾಕ್ ನಮಗೆ ಟೈಮ್ ಇಲ್ಲ, ಹತ್ತಿ ತಲ್ಲಾಕ ಟೈಮ್ ಇಲ್ಲ, ಹಳ್ಳಿ ಸೋಸ್ಲಾಕ ಟೈಮ್ ಇಲ್ಲ, ರೆಡಿಮೇಡ್ ಬತ್ತಿ ಬಂದಾವ. ಮೊದಲು ಬತ್ತಿ ಹೊಸಿತಿದ್ರು, ಹೊಸದು ಹಣತಿದಾಗ ಹಾಕು, ಒಂದು ಕಡ್ಡಿ ಗೀರು, ನೀ ಹೇಳಾರ್ದೆ ನಾ ಹೋಗ್ತೀನಿ, ಅಷ್ಟು ನಿನಗೆ ಗೊತ್ತಿಲ್ಲೇನು ಅಂತ ಕತ್ತಲ ಅಂತ. ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರೆ, ನನಗೆ ಸುಮ್ಮನೆ ಗಾಳಿ ಗುದ್ದು ಕೈ ಮೇಸ್ಕೊಳತ್ತೀವಿ, ಅಲ್ಲೇ ಅನ್ನೋದು ಇಲ್ಲೇ ಅನ್ನೋದು ಅತ್ತೆ ಅನ್ನೋದು ಇತ್ತೆ ಅನ್ನೋದು ಹಿಂಗೆ ಹೋಯ್ತು, ಹಂಗೆ ಹೋಗೋದಿಲ್ಲ. ನನ್ನ ಒಳಗಿರುವಂಥ ಕಲ್ಮಶವನ್ನು ನಾವು ಹೊರಗೆ ಹಾಕಬೇಕು ಅಂದರೆ
ಒಳಗ ಅಂತರಂಗದಲ್ಲಿ ಶರಣರ ಚಿಂತನೆಗಳು, ಶರಣರ ವಚನಗಳು, ಶರಣರ ಅನುಭವಗಳು, ಸತ್ಸಂಗದ ಚಿಂತನೆಯಲ್ಲಿ ನಾನು ಮುಳುಗಿದಾಗ ನನಗೆ ಗೊತ್ತಿರಲಾರ್ದೇ, ನನಗೆ ಅರಿವಿರಲಾರ್ದೇ ನಾನು ಒಳಗೆ ಜ್ಞಾನದ ಜ್ಯೋತಿಯನ್ನು ಹೊತ್ತದೆ. ಇನ್ನು ಪರುಷದ ಸಂಗದಿಂದ ಕಬ್ಬಿಣ ಕೆಟ್ಟಂತೆ ಮುಂದುವರೆದ. ಪ್ರತಿಯೊಂದ್ರ ಸಂಘದಿಂದ ಒಂದೊಂದು ಹಾಳಾಗಿ ಹೋಗ್ತದೆ. ನಾವು ಒಳ್ಳೆಯವ್ರ ಸಂಘ ಕುಂತಂದ್ರೆ ಕೆಟ್ಟವ್ರು, ನಾವು ಪಾಪ ಮಾಡಬೇಕು ಪುಣ್ಯ ಮಾಡಬೇಕು, ನಾನು ಪಾಪ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ ಕೆಲವರು. ಪಾಪ ಮಾಡಬೇಕಾದ್ರೆ ಏನು ಮಾಡೋದಲ್ಲ, ಹೋಗ್ಬೇಕಾದ್ರೆ ಕೆಟ್ಟದ್ದು ಮಾಡದೇ ಇದ್ರೂ ಅದು ಪುಣ್ಯನೇ. ಶರಣರು ಹೇಳ್ತಾರೆ, ನಮ್ಮ ಕೈಯಿಂದ ಕೆಟ್ಟದ ಕೆಲಸ ಮಾಡಲಿಲ್ಲ ಅಂದರೆ ಅದು ಪುಣ್ಯದ ಕೆಲಸನೇ. ಹಂಗೆ ಬದುಕಬೇಕು ಅಂತ, ಹಂಗೆ ಬದುಕು ನಮ್ದಾದ್ರೆ, ನಾವು ಶರಣರ ಸಂಘದಲ್ಲಿದ್ದರೆ ನಮಗೆ ಯಾವುದು ರೋಗ ಬರೋಂಗಿಲ್ಲ, ರುಜಿನಿ ಬರೋಂಗಿಲ್ಲ, ಮತ್ತೊಂದು ಅದು ನಿಸರ್ಗದ ನಿಯಮ ಅದ. ಏ ನೀವು ಶರಣರ ಸಂಘದಾಗಿದ್ದ ರೋಗ ಬರಲ್ಲ ಅಂದವ್ರಿ, ನಮಗೆ ಯಾಕೆ ಬಂದ್ರಿ? ನೋಡ್ರಿ, ನಮಗೆ ಬಿ ಪಿ ನಂಬಲ್ಲಿ ಅದ, ಶುಗರು ನಂಬಲ್ಲಿ ಅದ, ಇರ್ತದೆ, ಎಲ್ಲರಿಗೂ ಇರ್ತದೆ. ಅದೊಂದಿಷ್ಟು ಅದು ಪ್ರಮಾಣ ಹೆಚ್ಚಾಯಿತು ಅಂದ್ರೆ ಇದಾಗ್ತದೆ. ಬಿ ಪಿ ನಮಗೆ ಬಿ ಪಿ ಇರಲಿಲ್ಲ ಅಂದ್ರೆ ಬದುಕಲಿಕ್ಕೆ ಅದೇನು ಇಲ್ಲ. ಶುಗರ್ ಇಲ್ಲ ಅಂದ್ರೆ ಇಲ್ಲ ಇರ್ತೀವೇನು ಇಲ್ಲ. ಅವೆಲ್ಲವೂ ನಂಬಲ್ಲದ, ಅದು ಹೆಚ್ಚಾಗಬಾರ್ದು ಅಂತ. ಹೆಚ್ಚಾಗಬಾರ್ದು ಅಂದ್ರೆ ನಾವು ಸಮಾಧಾನದಿಂದ ಇರುವಂಥದ್ದನ್ನು ಕಲಿಬೇಕು, ಸಂತೃಪ್ತಿಯಿಂದ ಇರುವಂಥದ್ದನ್ನು ಕಲಿಬೇಕು, ಇರುವುದರಲ್ಲಿಯೇ ನಾವು ನಿಶ್ಚಿಂತವಾಗಿರುವುದನ್ನು ಮನವನ್ನು ಮಾಡಿಕೊಳ್ಬೇಕು ಅಂತ. ಅದಕ್ಕೆ ಒಂದು ಇರುವುದೆಲ್ಲವೂ ಬಿಟ್ಟು ಇರುವುದರೊಳಗೆ ತುಳಿಯುವಂಥದ್ದು ನಾವು ಮಾಡ್ತೀವಿ. ಹೆಂಗಂದ್ರೆ ಈ ಸಂಘಗಳು ನಮ್ಗೆ ಹೆಂಗೆ ಮಾಡ್ತಾವೆ. ಒಂದು ಊರಾಗ ಒಬ್ಬವ ಮಹಾ ಸುಳ್ಳಿದ್ದ ಅಂತ, ಒಂದು ಕೋಟಿ ಸುಳ್ಳು ಅಂತಾರಲ್ಲ ಅವನೇ ಅಂತಂದ್ರೆ ಒಂದು ಕೋಟಿ ಸುಳ್ಳು ಹೇಳ್ತಾನವ ಅಂತೀವಿ. ಈ ಊರಾಗ ಒಬ್ಬ ಕೋಟಿ ಸುಳ್ಳು ಹೇಳವಿದ್ದ. ಮತ್ತೊಂದು ಊರಾಗ, ಈ ಊರಂದು ನಿಮ್ಮ ಊರಲ್ಲ ಬೇರೆ ಊರು, ಇನ್ನೊಂದು ಊರಾಗ ಅವ್ರ ಅಪ್ಪ ಇದ್ದ ಅಂತೀವಲ್ಲ ಅಂದ್ರೆ ಅವ ಎರಡು ಕೋಟಿ ಸುಳ್ಳು ಹೇಳೋವ. ಇವ ಹಿಂಗೆ ಹೇಳೋಣಂದ್ರೆ ಅವ ಹಂಗೆ ಹೇಳೋವ. ಅವ ಅಲ್ಲಿ ಗೊತ್ತಾಯ್ತು ಒಬ್ರದೊಬ್ರಿ, ಏ ಇವ ಭಾಳ ಇದು ಅನ್ನರಿ, ನೀ ಏನು ಮಾಡ್ತೀವಿ ಆ ಊರ ನಿನ್ಕ ಮಹಾಬಲಂಡನ ಅಂತ ಹೇಳಿದ್ರು. ಅವರಿಬ್ಬರು ಗೆಳೆತನ ಆಯ್ತು. ಅವ್ರು ಬಂದರು ಒಂದಿನ ಕೇಳ್ತಾರೆ, ಅವ್ರು ಒಬ್ರೊಬ್ಬರು ಭೇಟಿ ಆಯ್ತಾರೆ. ಅವೇನು ಹೇಳ್ದ, ನೋಡ್ರಿ ನಾನು ನಮ್ಮ ಊರಾಗ ಒಂದು ಕೆರೆ ಅದ, ಆ ಕೆರೆದಾಗ 4 ವರ್ಷ ಕೆಳಗೆ ನನ್ನ ಗಡಿ ಕಳೆದೋಗಿತ್ತು. ಗಡಿ ಕಳೆದೋದ್ರೆ ಅದು ಈ ವರ್ಷ ಮಳೆ ಇಲ್ದಕ್ಕೆ ಕೆರೆ ಒಣಗೋಗ್ಯದ, ಆ ಒಳಗಿನ ಗಡಿ ಸಿಕ್ಕದ, ಆ ಗಡಿ ಚಾಲೋ ಅದ ಅಂತ ಹೇಳ್ದವ. ಹಂಗದೇನ್ರಿ ಅವ್ರು ಸಾಧ್ಯದೇನು? 4 ವರ್ಷ ಕೆಳಗೆ ಗಡಿ ಕಳೆದೋಗ್ಯದ, ಅದು ಕೆರೆಯಾಗಿ ಬಿದ್ದದ, ಈ ವರ್ಷ ಮಳೆ ಇಲ್ಲ, ಆ ಒಳಗೆ ಗಡಿ ಸಿಕ್ಕದ, ಗಡಿ ಚಾಲೋ ಅದ. ನಾವು ಇದ್ರಿರ್ಬೇಕು ಅಂತೇಳಿ ಇದ್ರ ಹುಚ್ಚದ ಅಂತೀವಿ ನಡೀತಿದ್ದೆವು. ಅವ ಅವನಕ ಹತ್ತು ಪಟ್ಟು ಮುಂದಿದ್ದ. ಅವ ಅಂದ, ಕರೆಯದ್ರಿ ಅಣ್ಣ, ನನ್ನ ಮಗ 4 ವರ್ಷ ಕಳೆ ಸತ್ತು ಹೋಗಿದ, ಮಳೆಯೆಲ್ಲ ಕೆರೆಯಾಗಿ ಬಿದ್ದು ಸತ್ತು ಹೋಗಿದ, ಈಗ ನೀರೆಲ್ಲ ಒಣಗೋಗ್ಯಾವ, ಈಗ ಮನೆಗೆ ಬಂದನ ಅಂತಂದವ. ಒಂದ ಅಲ್ಲೋ ಸತ್ತಗಿನ ಮನುಷ್ಯ ಒಂದು 10 ನಿಮಿಷ ನೀರಾಗಿದ್ದರೆ ಅವ ಅಲ್ಲೇ ಉಸಿರುಗಟ್ಟು ಸಾಯ್ತಾನೆ. 4 ವರ್ಷ ನೀರಾಗಿ ಹೆಂಗಿರ್ತಾನವ, 4 ವರ್ಷ ಹೆಂಗೆ ಬದುಕ್ತಾನೆ, ಈಗೇ ಹೆಂಗೆ ಬರ್ತಾನೆ, ಮತ್ತು ಅಲ್ಲೇನು ಮಾಡ್ಯಾನ ಅಂತ ಕೇಳ್ದೆ. ಅಲ್ಲೇನು ಮಾಡಿಲ್ರಿ, ದಿನ ಹೇಳಬೇಕು ನಿನ್ನ ಗಡಿ ಇತ್ತಲ್ಲ, ಗಡಿ ದಿನ ಕುಂಜಿ ಕುಡ್ತಿದ, ಕೈ ಕಟ್ಕೊಂಡಿದ್ದ, ಕುಂಜಿ ಕುಡ್ತಿದ್ದ ಕೈ ಕಟ್ಕೊಂಡಿದ್ದ, ಆ ಕುಂಜಿ ಕೊಟ್ಟಿನ ಕಡೆ ಇವತ್ತು ನಿನ್ನ ಕೈದಾಗ ನಿನ್ನ ಗಡಿ ಸಿಕ್ಕದ ಅಂತ ಹೇಳ್ದೆ. ಇದು ಅಂಥವ್ರು ಬರಲು ಕುಂತರ ಅಂಥ ವಿಚಾರೇ ಬರ್ತಾವ. ಸುಳ್ಳರ ಬಲ ಕುಂತರ ಸುಳ್ಳೇ ಕಲಿತೀವಿ, ಜಗಡ ಗಂಟೆಯವ್ರ ಬಲ ಕುಂತರ ಜಗಡನೇ ಆಡ್ತೀವಿ, ಮತ್ತೊಬ್ಬರ ಬಲ ಕುಂತರ ಮತ್ತೊಬ್ಬದನ್ನೇ ಕಲಿತೀವಿ. ಒಬ್ಬ ಅಂತಾನೆ, ಥೋಡೆ ಹಚ್ಚು ನೋಡು, ಎಳೆದು ನೋಡು, ಜುರುಕಿರ ಎಳಿ ಅಂತಾನವ. ಕೆಮ್ಮು ಒಂದು 2 ದಿನ ಬರ್ತದೆ, 3ನೇ ದಿನಕ್ಕೆ ದಮ್ ಚಾಲ ಆಯ್ತದ. ಥೋಡೆ ಹಚ್ಚು ಅಂತಾನೆ, ಒಂದು ಚುಟುಕಿ ಎಳಿ ಅಂತಾನೆ. ಒಂದು ಮನಸ್ಸಂತದ, ಅವ ಎಳಿಯಲತ್ತಾನ ನೀ ಎಳಿಬೇಡ. ಇನ್ನೊಂದು ಮನಸ್ಸಂತದ, ಇಲ್ಲಿ ಯಾರು ನೋಡುತ್ತಾರೆ ಹೊಡಿವತ್ತು ಎಳಿ ಅಂತ. ಎಳೆದೆವು ಕೆಟ್ಟೆವು, ಎಳಲಿಲ್ಲ ಬದುಕಿದೆವು. ಬದುಕುವಂಥ ರೀತಿ ಕಡೆ ನಮ್ಮ ಗಮನ ಇರಬೇಕು. ಎಲ್ಲಿ ಬದುಕುವಂಥ ರೀತಿ ಕಡೆ ನಮ್ಮ ಗಮನ ಇರ್ತದ,
ಅಲ್ಲಿ ನನ್ನ ಬದುಕು ಪರಿಪೂರ್ಣತೆ ಆಗ್ತದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಒಬ್ಬರು ಭಾಳ ಚಂದ ಹೇಳ್ತಾರೆ, ಸದ್ಯಸ್ತು ಲೀಲೆಯ ಪ್ರೋಕ್ತಂ ಶಿಲಾಲಿಖಿತಂ ಅಕ್ಷರಂ, ಸದ್ಯಸ್ತು ಲೀಲೆಯ ಪ್ರೋಕ್ತಂ ಶಿಲಾಲಿಖಿತಂ ಅಕ್ಷರಂ, ಅಸಿದ್ಧಿ ಶಪಥೋ ನೋಕ್ತಂ ಜಲಲಿಖಿತಂ ಅಕ್ಷರಂ. ಯಾರು ಸಜ್ಜನರ ಸಂಘದಲ್ಲಿ ನಾವು ಬದುಕ್ತೀವೋ ಸಜ್ಜನರ ಮಾತು ಹೆಂಗಿರ್ತಾವಂದ್ರೆ ಕಲ್ಲಿನ ಮೇಲೆ ಕೆತ್ತಿನಂಗಿರ್ತಾವ. ಒಬ್ಬೊಬ್ಬರು ಮಾತಾಡ್ತಾರೆ, ಅವ್ವಣ್ಣಪ್ಪ ದೇವ್ರ ಸಾಕ್ಷಿಯಪ್ಪ ದುಡ್ಡಿಗೊಂದು ಆಣಿ ತಿಂತಾರೋ, ಹಿಂಗೆ ಹಿಡಿತಾರೆ, ಈ ಕೊಳ್ಳೆ ನಮ್ಮದದ, ಇದಕ್ಕೆ ಈ ಕೈ ನಮ್ಮದದ, ಇಲ್ಲಿ ಹಿಡಿದ್ರೆ ಯಾರು ನಮ್ಗೆ ತಿನ್ಗಂಟೋಯ್ತದ, ಹಿಂಗೆ ಹಿಡಿತೀವಿ. ಅವ್ವಣ್ಣಪ್ಪ ಉಳ್ಳಗಡ್ಡೆ ಆಣಿ ಅಂಬದ ಆಣಿ ಯಾಕೇನಿಲ್ಲ ಹೊಂಟಾಳ ಅಂಬಬೇಗ ಇಲ್ಲ ಆಣಿ ತಿನ್ಲಕ್ಕೇನದ, ಆಣಿ ತಿಂಬರಿಗೆಲ್ಲ ಪೈಲೆ ನಂಬಾರ್ದು, ಸುಮ್ಮನೆ ಕೈ ಹಿಡ್ಕೊಂಡು ಆಣಿ ಮಾಡೋದು. ಅವ ಹೇಳ್ತಾರೆ ಈ ದುರ್ಜನರು ಆಣಿ ಮಾಡಿ ಹೇಳಿದ್ರೆ ಸಹಿತ ಅಸಿದ್ಧಿ ಶಪಥೋನುಕ್ತಂ ಜಲಲಿಖಿತಂ ಅಕ್ಷರಂ. ಯಾರಲ್ಲಿ ಒಳ್ಳೆಯ ವಿಚಾರ ಇರೋಂಗಿಲ್ಲ, ಆಣಿ ಪ್ರಮಾಣ ಮಾಡುವಂಥವ್ರು ಏನು ಇರ್ತಾರ, ಅವ್ರ ಮಾತುಗಳು ಹೆಂಗಿರ್ತಾವ ಅಂದ್ರೆ ನೀರಿನ ಮೇಲೆ ಅಕ್ಷರ ಬರೆದಂಗಿರ್ತಾವ. ಮಹಾತ್ಮರ ಮಾತುಗಳು ಹೆಂಗಿರ್ತಾವ ಅಂದ್ರೆ ಕಲ್ಲಿನ ಮೇಲೆ ಅಕ್ಷರ ಬರೆದಂಗಿರ್ತಾವ. ಕಲ್ಲಿನ ಮೇಲೆ ಅಕ್ಷರ ಬರೆದಂಗೆ ಅಂದ್ರೆ ನಮ್ಮ ಹೃದಯದೊಳಗೆ ಬರ್ಕೊಳ್ಬೇಕು ಆ ಅಕ್ಷರ ಮಾತುಗಳು ಅಂತ. ಯಾರು ಹೆಂಗೆ ಬರ್ಕೊಳ್ತೀವಿ ಅವ್ರ ಬದುಕು ನಮಗೆ ಗೊತ್ತಿಲ್ಲದೇನೆ ಸಮಾಧಾನವಾಗಿ ಮುಂದುವರಿತದೆ ಅಂತ ಹೇಳ್ತಾರೆ. ಅದಕ್ಕೆ ಭಾಳ ಒಂದು ಬಯಸುವೆನಯ್ಯ ನಿಮ್ಮ ಸಂಘವ ಸಿದ್ದರಾಮ ಶರಣರು ಹೇಳ್ತಾರೆ, ಬಯಸುವೆನಯ್ಯ ನಿಮ್ಮ ಸಂಘವ, ಎಳೆಸುವೆನಯ್ಯ ಸಂಘಕ್ಕೆ ನಿಮ್ಮ ಸಂಘಕ್ಕೆ. ನೋಡಿ ನಾನು ಬಯಸಬೇಕಾಗಿರುವಂಥದ್ದು ನಿಮ್ಮ ಸಂಘ. ಯಾರ ಸಂಘ? ನಿಮ್ಮ ಸಂಘ, ಪರಮಾತ್ಮನ ಸಂಘ, ಶರಣರ ಸಂಘ, ಸಜ್ಜನರ ಸಂಘ. ಇಲ್ಲಿ ನಾನು ಹೋಗಬೇಕು ಅಂತ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು ಹಂಗೆ ಪ್ರಾರ್ಥನೆ ಮಾಡೋಂಗಿಲ್ಲ, ನನ್ನ ಮನಸ್ಸು ಬೇರೆ ಕಡೆ ಹೋಗೋದನ್ನು ಈ ಕಡೆ ತರುವಂಥದ್ದನ್ನು ಪರಿಪಾಠ ಮಾಡಿಕೊಳ್ಬೇಕು. ಎಲ್ಲಿ ಎಲ್ಲಿ ಸತ್ಸಂಗ ಇರ್ತದ, ಎಲ್ಲಿ ಒಳ್ಳೆ ವಿಚಾರ ನಡೀತಾವ, ನಮ್ಗೆ ಗೊತ್ತಿಲ್ಲದೆ ನಮ್ಮ ಕಾಲ ಆ ಕಡೆ ಹೋಗ್ಬೇಕು. ಅದಕ್ಕೆ ಬಯಸುವೆನಯ್ಯ ನಿಮ್ಮವರ ಸಂಘವ, ನಾನು ನಿಮ್ಮವರ ಸಂಘವನ್ನು ಬಯಸ್ತೇನೆ. ಎಲ್ಲಿ ಸಜ್ಜನರ ಸಂಘ ಬಯಸ್ತೀವೋ ಅಲ್ಲಿ ನಾವು ಭಾಳ ಚೆಂದಾಗಿರ್ತೀವಿ, ಮತ್ತೊಬ್ಬರಿಗೆ ತೋರಿಸ್ಕೊಳ್ಬೇಕಂತಲ್ಲ. ಮುಂದೊಂದು ಹೇಳ್ತಾರೆ, ಎಳೆಸುವೆನಯ್ಯ ನಿಮ್ಮ ಸಂಘಕ್ಕೆ. ನಾನು ನಿಮ್ಮ ಸಂಘದ ಕಡೆ ಹೋಗ್ಬೇಕಲ್ಲತ್ತೀನಿ, ಪರಮಾತ್ಮನೇ ಗುರುವೇ ನನಗೆ ಆ ಕಡೆ ಒಯ್ಯುವಂಥ ಮನಸ್ಥಿತಿಯನ್ನು ಕೊಡು, ಆ ಕಡೆ ಹೋಗುವಂಥ ತಾಕತ್ತನ್ನು ಕೊಡು, ಆ ಕಡೆ ಹೋಗುವಂತಹ ಬುದ್ಧಿ ಸದ್ಬುದ್ಧಿಯನ್ನು ಕೊಡು ಪರಮಾತ್ಮನೇ ಅಂತ ಅವ್ರು ಕೇಳ್ಕೊತಾರೆ. ಮುಂದವ್ರು ಹೇಳ್ತಾರೆ, ಹರ್ಷಿತನಾಗಿ ಮಾಡು ಭಕ್ತಿಯೊಳಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಲ್ಲಿ ಹರುಷ ಇರ್ತದೆ ಎಲ್ಲಿ ಭಕ್ತಿ, ಭಕ್ತಿ ಅಂದರೆ ಪ್ರೀತಿ, ಬೇರೆದೇನಲ್ಲ. ನಾನು ಪ್ರೀತಿಯಿಂದ ಇರಬೇಕು ಅಂದರೆ ಭಕ್ತಿಯ ಪಥದಲ್ಲಿ ನಾನು ನಡಿಬೇಕಾಯಿತು ಅಂದರೆ, ಸನ್ಮಾರ್ಗದಲ್ಲಿ ನಡಿಬೇಕಾಯಿತು ಅಂದರೆ, ನಗನಗುತ್ತಾ ಇರಬೇಕಾಯಿತು ಅಂದರೆ ಮನಸ್ಸು ಮೊದಲು ಸಮಾಧಾನ ಇರಬೇಕು. ಮನಸ್ಸು ಸಮಾಧಾನ ಇಲ್ಲ ಅಂದರೆ ನಗು ಆಗೋಂಗಿಲ್ಲ, ನಗು ಬರೋಂಗಿಲ್ಲ. ಹಣಿಮ್ಯಾಲ 3 ಗಂಟೆ ಇರೋದೆ, ಇವತ್ತು ಬಟ್ಟಲ್ಲ 3 ಗಂಟೆ ಚಂದನ ಮುಖ ಗಂಟು ಹಾಕ್ಕೊಂಡು ನೋಡ್ರಿ. ನಾವು ವಿಕೃತ ಮನಸ್ಸು, ಸುಕೃತ ಮನಸ್ಸು ನಂಬಲ್ಲೇ ಅದು. ಅದಕ್ಕೆ ಆ ಭಾವವನ್ನು ಹೋಗಬೇಕು ಅಂದರೆ ಶರಣರ ಸಂಘವನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಮೀನು, ಕಾಳಿದಾಸ ಒಂದು ಸಮುದ್ರಕ್ಕೆ ಕೂತಾನೆ. ಕಾಳಿದಾಸ ಹೋದಾಗ ಸಮುದ್ರ ನೋಡಂತಾನ, ಸಮುದ್ರ ಎಂಥ ಸಮುದ್ರ, ಇದು ನೋಡೋದೇ ಒಂದು ಭಾಗ್ಯ, ಇಲ್ಲಿ ಕೂಡೋದೇ ಒಂದು ಭಾಗ್ಯ, ಕಣ್ಣು ತುಂಬಿಕೊಳ್ಳೋದೇ ಒಂದು ಭಾಗ್ಯ ಅಂತ ಅವ ಭಾಳ ಖುಷಿ ಆನಂದ ಪಡ್ತಾನೆ. ಅದು ಅವ ಮಾತಾಡೋದು ಒಂದು ಮೀನು ಕೇಳ್ತದ. ಆ ಮೀನಂತದ, ಒಬ್ಬ ಮನುಷ್ಯ ಸಮುದ್ರ ಭಾಳ ಚಂದದಲ್ಲತ್ತಾನ, ಆ ಸಮುದ್ರಕ್ಕೆ ನಾವು ಹೋಗ್ಬೇಕಲ್ಲ, ಆ ಸಮುದ್ರಕ್ಕೆ ಹೋಗ್ಬೇಕಲ್ಲ ಅಂತ ವಿಚಾರ ಮಾಡ್ತದೆ, ಎಲ್ಲರಿಗೂ ಕೇಳ್ತದೆ
ಸಮುದ್ರ ಎಲ್ಲದ, ನಾ ಎಲ್ಲಿ ಹೋಗಬೇಕು, ಅದು ಹ್ಯಾಂಗದ, ನೋಡ್ಲಿಕ್ಕೆ ಹ್ಯಾಂಗದ, ಹಿಂಗೆಲ್ಲರಿಗೂ ಕೇಳ್ತು. ಅದು ಯಾರೂ ಹೇಳಂಗಿಲ್ಲ, ಅದಕ್ಕೆ ಭಾಳ ತ್ರಾಸ ಆಗಲಿಕ್ಕೆ ಚಾಲೂ ಆಯಿತು. ಸಮುದ್ರ ಎಲ್ಲ ಅದು, ಸಮುದ್ರ ಎಲ್ಲ ಅದು, ಸಮುದ್ರ ಎಲ್ಲ ಅದು. ನಮಗೆ ಯಾವುದು ನೆಲಕ್ತದ ಅದ್ರ ಕಡೆ ಗಮನ ಕೊಡಬೇಕು. ಬೇರೆ ಕಡೆ ಗಮನ ಕೊಟ್ಟು ಇರುವಂಥ ಆಯುಷ್ಯವನ್ನು ಕಳ್ಕೊಳ್ಳುವಂಥದ್ದಲ್ಲಿ ಹೋಗಬಾರ್ದು. ನಮ್ಮ ಬದುಕಿಗೆ ಯಾವುದು ನೆಲಕ್ತದ ಆ ಕಡೆ ಗಮನ ಕೊಟ್ಟಿವಂದರೆ ನನ್ನ ಬದುಕು ಹಸನಾಗಿರ್ತದೆ. ಇದು ಇರೋದರಲ್ಲಿ ತೃಪ್ತಿ ಪಡಬೇಕು ಅನ್ನುವಂಥ ಮನಸ್ಥಿತಿ ನನಗಿಲ್ಲ. ಅದಕ್ಕೆ ಎಲ್ಲಿ 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 ಅಂಥೇಳಿ ಊಟ ಬಿಡ್ತು, ಇದು ಬಿಡ್ತು, ಎಲ್ಲ ಬಿಡ್ತು, ಅದು ತ್ರಾಸದಲ್ಲಿ ಸಿಕ್ಕಿಬಿಡ್ತು. ಆವಾಗ ಅದು ಅಂಥದ್ದು ಒಂದು ಮುದಿ ಮೀನು ಇರ್ತದೆ, ವಯಸ್ಸಾದ ಮೀನು ಇರ್ತದೆ, ಆ ಮೀನಿನ ಬಳಿ ಹೋಯ್ತು, ಅದ್ರ ತೊಳಲಾಟವನ್ನು ಹೇಳ್ಕೊತದೆ. ತೊಳಲಾಟ ಹೇಳ್ಕೊತದೆ. ಆ ಹೇಳ್ಕೊಂಡಾಗ ಏನಾಯ್ತದ ಅಂದ್ರೆ ಅದು ಹೇಳ್ತದೆ, ನೋಡು ನೀ ಎಲ್ಲಿದ್ದೀಯೋ ಅದೇ ಸಮುದ್ರ, ನೀ ಎಲ್ಲಿದ್ದಿ ಅದೇ ಸಮುದ್ರ, ಅದು ಇಲ್ಲ ನೀ ಇಲ್ಲ ಅಂತ ಹೇಳ. ನೀ ಎಲ್ಲಿದ್ದೀಯಲ್ಲ ಇದೇ ಸಮುದ್ರದ ಬೇರೆ ಸಮುದ್ರ ಇಲ್ಲ. ಮರ್ತ್ಯಲೋಕವೆಂಬುದು ಹೇಳ್ತಾರಲ್ಲ, ಆಚಾರ್ಯವೇ ಸ್ವರ್ಗ, ಅನಾಚಾರ್ಯವೇ ನರಕ. ಮರ್ತ್ಯಲೋಕವೆಂಬುದು ಇನ್ನಾರಿಗೂ ಹೋಗಬಾರದಂತಾರೆ ಏನಂತಾರೆ. ಈ ಮರ್ತ್ಯಲೋಕದ ಮಹಾಮನೆ ನಮ್ಮದು. ಈ ಮಹಾಮನೆಯೊಳಗೆ ನಮ್ಮ ಬದುಕನ್ನು ಕಟ್ಕೊಂಡಾಗ ನಮ್ಮ ಬದುಕಿನ ಸಾರ್ಥಕತೆ ಇರ್ತದೆ. ನಾವು ಎಷ್ಟೇ ಆಭರಣಗಳು ಹಾಕಿದ್ರೂ ಸಹಿತ ನಮ್ಮದಲ್ಲದು. ನಾವು ಹೋದ್ಮೇಲೆ ಇವೇ ಎಲ್ಲರ ಇತ್ತು ನಿಮ್ಮ ಮೊದಲು ತೆಕ್ಕೂರಿ ಅಂತ. ಯಾವುದು ಭೂಷಣ ನಮಗೆ, ಯಾವುದು ನಮ್ಮ ಬದುಕಿಗೆ ಆಭರಣ ಆಗ್ತದೆ ಅಂದರೆ ನರಶ ಆಭರಣಂ ರೂಪ. ಮನುಷ್ಯನಿಗೆ ಆಭರಣ ಯಾವುದು? ರೂಪ, ಬಣ್ಣ. ಅದು ಹೆಂಗೆ ಇರಲಿ, ಬಣ್ಣ ಮನುಷ್ಯನಿಗೆ ಆಭರಣ ರೂಪಂ. ಮುಂದೆ ರೂಪಂ ಭೂಷಣಂ ಗುಣ. ರೂಪಕ್ಕೆ ಭೂಷಣ ಯಾವುದು? ಗುಣ. ನೀವು ಭಾಳ ಚೆಂದ ಮಾರಿ ನೋಡು ಆಕಳಾಗ್ಯದ, ಗುಣ ನೋಡು ಹೋರಿ ಆಗ್ಯದ ಅಂತ. ಮಾರಿ ಚೆಂದಿದ್ರಲ್ಲ, ಗುಣ ಚೆಂದಿರಬೇಕು, ಭಾವ ಚೆಂದಿರಬೇಕು, ಮನಸ್ಸು ಸ್ವಚ್ಛಿರಬೇಕು ಅಂದಾಗ ನನಗೆ ಚೆಂದ ಅನ್ನಿಸ್ತದೆ. ಅದಕ್ಕೆ ಹೇಳ್ತಾರೆ ನರಸ್ಯ ಆಭರಣಂ ರೂಪ, ರೂಪಸ್ಯ ಭೂಷಣಂ ಗುಣ, ಗುಣಸ್ಯ ಭೂಷಣಂ ಜ್ಞಾನ. ಗುಣಕ್ಕೆ ಭೂಷಣ ಯಾವುದು? ಜ್ಞಾನ. ನಿನ್ನೊಡವೆ ಎಂಬುದು ಜ್ಞಾನರತ್ನ. ಆ ಜ್ಞಾನ ನ ಸದೃಶ್ಯಂ ಜ್ಞಾನ ಅಂತ ಹೇಳ್ತಾರೆ. ಜ್ಞಾನಕ್ಕಿಂತ ಮಿಗಿಲಾಗಿರುವಂಥದ್ದು ಯಾವುದೂ ಇಲ್ಲ ಜಗತ್ತಿನ. ಅದಕ್ಕೆ ಈ ಗುಣ ಚೆಂದಿರಬೇಕು ಅಂದರೆ, ಅದಕ್ಕೆ ಗುಣ ಚೆಂದಿದ್ದು ಅಂದರೆ ಜ್ಞಾನ ತನ್ನಿಂತಾನೇ ಬರಬೇಕು ಅಂತ. ಅದಕ್ಕೆ ಒಳ ಜ್ಞಾನ ಇದ್ದಿರಲ್ಲ, ನಮ್ಮಲ್ಲಿ ಭಾಳ ಜ್ಞಾನ ಅದ, ಬೇರೆ ಕಡೆ ಹೋದರೆ ಅದಕ್ಕೆ ಬಂತು. ಅದಕ್ಕೆ ಜ್ಞಾನಸ್ಯ ಭೂಷಣಂ ಕ್ಷಮ. ಜ್ಞಾನಕ್ಕೆ ಭೂಷಣ ಯಾವುದು ಅಂತಂದರೆ ಕ್ಷಮೆ. ಜಗತ್ತಿನೊಳಗೆ ಕ್ಷಮೆ ಅನ್ನುವಂಥ ಒಂದು ಮಾತು ಏನದಲ್ಲ, ಎರಡಕ್ಷರ ಪದ ಏನದಲ್ಲ, ನಮ್ಮ ಬದುಕು ಚಂದ ಇಡ್ತದೆ, ನಮ್ಮ ಮನೆ ಚಂದ ಇಡ್ತದೆ, ನಮ್ಮ ಸಮಾಜ ಚಂದ ಇಡ್ತದೆ, ನಮ್ಮ ಜೀವನ ಸತ್ಸಂಗದಲ್ಲಿ ತೇಲಾಡಿಸುವಂತೆ ಮಾಡ್ತದೆ ಕ್ಷಮೆ ಅನ್ನುವಂಥ. ಯಾಕಂದರೆ ನಾವು ಕ್ಷಮೆ ಮಾಡ್ಕೋತಾ ಓದಿವಂಥದ್ದು ನಮ್ಮಲ್ಲಿ ಬೇರೆ ವಿಚಾರೇ ಬರೋಂಗಿಲ್ಲ. ಕೇವಲ ನಾವು ಮೈ ತುಂಬ ಆಭರಣಗಳು ಹಾಕ್ಕೊಂಡ್ರೆ ಶ್ರೀಮಂತರಲ್ಲ. ನಾವು ಮೇಕಪ್ ಮಾಡ್ಕೊಳ್ಳಿಕ್ಕೆ 2 ತಾಸು ಟೈಮ್ ಕೊಡ್ತೀವಿ, 15 ನಿಮಿಷ ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಟೈಮ್ ಕೊಡೋಂಗಿಲ್ಲ. ನಾವು ಮದುವೆಗೆ ನೀವು ಹೋಗ್ತೀರಿ, ನಾವು ನೋಡ್ತೀವಿ. ಅಪ್ಪರ ಜೊತೆ ಹೋದಾಗ ಮಂದಿ ಅಪ್ಪರು ಬಸತತ್ವದ ಪ್ರಕಾರ ಮದುವೆ ಮಾಡ್ತಾರೆ, ಭಾರಿ ತಡ ಮಾಡ್ತಾರೆ ಅಂತ. 12:30 ಲಗ್ನ ಇರ್ತದೆ, 12:40 ಮದುಮಕ್ಳಿಗೆ ತಂದು ಕೂಡಿಸ್ತಾರೆ. ಇನ್ನು ಬಸತತ್ವದ ಮೇಲೆ ನೀವು ಮತ್ತೆ ಗೂಜು ಕೂಡಿದ್ರೆ 1/2 ತಾಸರ ಮೊದಲು ಮದುಮಕ್ಕಳು ಬರಬೇಕಲ್ಲ. ನಾವೇ ಹೋಗಿ ಅವರೇ ಹೊರಗೆ ಕಳಿಸ್ರಿ ಅಂದರೆ ಜರ ನಿಂದ್ರಿ ಅನ್ನೋರಿ ಅಂತ. ಅವ್ರು ಮಾರಿ ಮೇಲೆ ನಾಟಕ ಕಂಪ್ನಿದಾಗ ಹೆಂಗೆ ಬಣ್ಣ ಬಿಡ್ತಾರಲ್ಲ, ಪಾಟ್ 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 ಬಡವ್ ಕಳಿಸ್ತಾರೆ. ಅವರು ಭಾಳ ಸುಂದರವಾಗಿರುವಂಥ ಮಕ್ಕಳು ಇರ್ತವೆ, ಇಲ್ಲದೆ ಬಣ್ಣ ಹಚ್ಚಿ ಮಾರಿ ಖರಾಬ್ ಮಾಡಿ ಕಳಿಸ್ತಾರೆ. ಜೀವನ ಪರ್ಯಂತ ಅದೇ ಬಣ್ಣ ಇರ್ತದೇನು? ಇಲ್ಲ. ಮದುವೆ ಮಾಡಿಕೊಂಡು ಮನೆಗೆ ಹೋಗಿ ಮುಖ ತೊಳ್ಕೊಂಬಣ್ಣ ಹೋಯ್ತದು,
ನಮ್ಮ ಜೀವನದೊಳಗೆ ನಾವು ಐಹಿಕ ಸುಖ ಏಟದ ಅಂದ್ರೆ ಅಲ್ಲಿ ತನೇ ಇರ್ತದೆ, ಅದು ಹೋಯ್ತಂದ್ರೆ ಏನು ಮಾಡ್ತೀವಿ? ನಮ್ಮ ಬದುಕಿ ಬೇಕಾಗಿರುವಂಥದ್ದು ಆತ್ಮಸುಖ, ಆತ್ಮತೃಪ್ತಿ, ಆತ್ಮ ನೆಮ್ಮದಿ, ಆತ್ಮಸಂತೃಪ್ತಿ ಬೇಕಾಗ್ಯದ. ಅದು ಇಲ್ಲ ಅಂದರೆ ಜೀವನಕ್ಕೆ ಬೆಲೆನೇ ಇರೋಂಗಿಲ್ಲ ಅನ್ನೋದನ್ನು. ಅದಕ್ಕೆ ಹೇಳ್ತಾರೆ, ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ, ಆಕಳ ಹಾಲ ಮೆರೆದು ಜೇನುತುಪ್ಪ ಹೊಯ್ದಡೆ ಸಿಹಿಯಾಗುವ ಬಲ್ಲದೆ ಕಹಿಯಲ್ಲದೆ, ಶಿವಭಕ್ತರಲ್ಲದವರ ಕೂಡಿ ನುಡಿಯಲಾಗದು ಕೂಡಲ ಸಂಗಮದ. ಶಿವಭಕ್ತರಲ್ಲದರ ಜೊತೆ ಕೂಡಂಗೇ ಇಲ್ಲ. ಯಾಕೆ ಕೂಡಂಗಿಲ್ಲ ಅಂದರೆ ನನ್ನ ಮನಸ್ಸಿನೊಳಗೆ ಹುಳ ಬಿಡ್ತಾರೆ ಅವರು. ನೀವು ಒಳ್ಳೆಯವ್ರ ಜೊತೆ ಇಲ್ಲಿ ಕುಂತ ನಾವು ಒಳ್ಳೆ ಮಾತೇ ಆಡ್ತೀವಿ, ಬೇರೆ ಜನರ ಮಾತಾಡ್ತೀವೇನು, ಜಗಳದ ಮಾತಾಡ್ತೀವೇನು ಇಲ್ಲ. ಹಿಂಗೆ ಒಬ್ಬ ಹೋಗ್ಲತ್ತಿದ ಅಲ್ಲಿ ಒಂದು ಸತ್ಸಂಗ ನಡೆದಿತ್ತು. ಸತ್ಸಂಗ ನಡೆದ್ರೆ ಆ ಕಡೆ ಮುಖವಿ ಮಾಡಿಲ್ಲ, ಹಾಗೆ ನಡೆದ. ಮುಂದೆ ಹೋಗೋಣ ಆ ಊರು ಪಟೇಲಿನ ಮನೆಯಾಗ ಅಣ್ಣತಮ್ಮರು ಜಗಳಾಡತ್ತಿರು. ಅಣ್ಣತಮ್ಮರು ಜಗಳಾಡತ್ತಿರ ಅವೇನು ಮಾಡ್ದ ಅಂದ್ರೆ ಅವ ಮನಸ್ಸು ಮುಂದೆ ಹೋಗಲ್ದಾಯ್ತು, ಅವನ ಕಿವಿ ಎಲ್ಲ ಆ ಕಡೆ ಹೋದ. ಎಲ್ಲಿ ಕಿವಿ ಹೋಗಲಿಲ್ಲ ಅವನಿಗೆ, ಅಲ್ಲಿ ಕಿವಿ ಹೋದ. ಹೋಗಿ ಅವರು ಮನೆ ಮುಂದೆ ನಿಂದಿರ್ತಾನೆ, ಮನೆ ಮುಂದಿನ ತಾನಿಗೆ ಗೊತ್ತಿಲ್ಲದೆ ಒಳಗೆ ಭೀ ಹೋಯ್ತಾನೆ. ಒಬ್ಬ ಅಣ್ಣನ ಕೈದಾಗ ಬಡಗಿ, ಮತ್ತೊಬ್ಬನ ಕೈದಾಗ ಕಮ್ಮ ಕತ್ತಿ ಅದ. ಇಬ್ಬರು ನಾ ಬಡ ನೀ ಬಡ ಅಂತ ಜಗಳ ಆಡಿದ್ರು. ಯಾಕೆ ಆಡತ್ತೆ ನಮ್ಮ ಸಂಸಾರ? ಅವರಿಬ್ಬರು ಏನು ಮಾಡಿದ್ರು ಅಂದ್ರೆ ನಮ್ಮ ಮನೆ ಇವನಿಗೆ ನೋಡಿದ್ರು. ಇವನಿಗೆ ನೋಡಿ ಜಗಳ ಆಡೋದು ನಿಂದ್ರಿದ್ರು. ಯಾರು? ಊರು ಗೌಡ ಅಣ್ಣ ತಮ್ಮ. ಜಗಳ ಆಡೋದು ನಿಂದ್ರಿಸಿ ಅವನಿಗಂದ್ರು, ನನ್ನ ಮನೆಯೊಳಗೆ ಸಾವಿರಕ್ಕೆ ಜಗಳ ಆಯ್ತಾವ, ನೀ ನನ್ನ ಮನೆ ಚೌಕಟ್ಟು ದಾಟಿ ಒಳಗೆ ಹೆಂಗೆ ಬಂದಿ ಅಂತ ಕೇಳಿದ್ರು. ಅವನು, ನಾವಿಬ್ಬರು ಹುಡುಕುತ್ತೀವಿ ಬಿಡ್ತೇವೆ, ನಂತರ ಉಳಿತು, ಮೊದಲು ನಿನ್ನ ಮುಗಿಸ್ತೇವೆ ಅಂದರು. ಅವ್ರು ಜಗಳ ಆಡ್ಕೊಂಬಂದು ಬಿಟ್ಟರು. ಇವನಿಗೆ ಹಿಂಬಳಿ ಹತ್ತು. ಇವ ಬದುಕೋ ಜೀವ ಅಂತ ತಿಳ್ಕೊಂಡು ಓಡ್ಲಾಗ ಓಡ್ತಾ ಹೋದ. ಎಲ್ಲಿಗೆ ಹೋದ? ಇವನು ಮನೆಗೆ ಹೋದ. ಮನೆಗೆ ಹೋಗೋಟ್ಟಿಗೆ ಹೆಣತಿ ಇದ್ದಕ್ಕೆ ಏನು ಮಾಡ್ಯಾಳಂದ್ರೆ, ಮುಂಜಾನೆಕ್ಕೆ ಏನು ಮಾಡ್ಯಾಳಂದ್ರೆ, ಕಿರಾಣಿ ತೊಗೊಂಡು ಬಾ ಅಂತ ಅವನಿಗೆ ಕಳಿಸ. ಅವರ ಕಿರಾಣಿ ತರಲ್ಲಿ ಹೋದ್ರೆ ನೀವೇನು ಮಾಡ್ತೀರಿ? ಮನೆಗೆ ಬಂದರು, ಬರ್ರಿ ಚಾ ಕುಡೀರಿ ಅಂತ ನೀರು ಕುಡಿತೀರಿ. ಮುಂಜಾನೆ ಕಿರಾಣಿ ತರ್ಲಾಕೆ ಹೋಗ್ಯಾನ, ಅಲ್ಲೇ ಗಪ್ಪ ಹುಡ್ಕೋತ ಕುಂತಾನ, ಹಂಗೆ ಕುಂತಾನ. ಸಂಜೆ ಬರೀ ಮನೆಗೆ ಬರ್ಲತ್ತಾನ, ಅದು ನೋಡ್ಯಾನ, ನೋಡಿ ಅದೇ ತಲೆ ಇಟ್ಕೊಂಡು ಹಂಗೆ ಮನೆಗೆ ಬಂದಾನ. ನನ್ನ ಗಂಡ ಹೇಗೆ ಬರ್ತಾನೆ ಅವ್ನು ಸರಿ, ಯಾಕೆ ಜಗಳಾಡಲಿ ಅಂತ ಹೆಂಡತಿ ಕೈಕೊಂಡೇ ಕುಂತಾಳೆ. ಮನೆ ಕುಂತಾಳೆ, ಆಕೆ ಬಂದು ಜಗಳಾಡಕ್ಕೆ ಚಾಲೂ ಮಾಡಿದಳು. ನೀ ಏನು ಗಣಸೇನ್? ನೀನು ಹೋಗಿದ್ದೆ ಅದಕ್ಕೆ, ಮಾಡಿದೆ ಅದಕ್ಕೆ, ಬಂದಿದೆ ಆಗ, ಹೋಗಿದ್ದೆ ಆಗ ಚಾಲೂ ಮಾಡಿದಳು. ಅದು ಹ್ಯಾಂಗಂದು ಗೊತ್ತದ ನಮಗೆಲ್ಲ. ಆಗ ಅವನಿಗೆ ಬೇರೆದೇನು ವಿಚಾರ ಇರಲಿಲ್ಲ ರೀ. ಆ ಗೌಡನ ಮನೆಗೆ ಅಣ್ಣ ತಮ್ಮ ಕೈದಾಗ ಕೊಡ್ಡಿ ಕೈದಾಗ ಬಡಗಿ ಹಿಡ್ಕೊಂಡಿದ್ದು ಕಾಣಿಸ್ತವನಿಗೆ ನೆನಪು ಬಂತು. ಇವ ಹೆಣತಿ ಎಂದೂ ಚಪ್ರಕ್ಕೆ ಹೊಡೆದವಲ್ಲ, ಎಂದೂ ಮಾತಾಡಿನವಲ್ಲ, ಎಂದೂ ಎದುರು ನಿಂತಿನವಲ್ಲ. ಆ ಪ್ರಸಂಗ ಅವನಿಗೆ ಹೆಂಗೆ ಮಾಡ್ತದಂದ್ರೆ, ಆ ನೆನಪು ಬಂದು ಒಂದು ಕೈದಾಗ ಕೊಡ್ಡಿ ಒಂದು ಕೈದಾಗ ಕಮ್ಮಕ್ಕತ್ತಿ ಹಿಡ್ಕೊಂಡು ಇವ ನಿಂತ. ಹಾಂ ಬಾನಿ ಅಂತ ಆಕೆ ತಣ್ಣಗೆ ಬಿದ್ದು ಆಕೆ ಅಂದಳು, ಎಂದೂ ನನಗೆ ಎದುರು ನಿಂತು ಮಾತಾಡಲಾರ್ದು ನೀನು. ಆಕಿನ ಸಿಟ್ಟು ಇಳಿತ್ರಿ, ಎಂದೂ ಹಿಂಗೆ ಮಾಡಲಾರ್ದವರು ಇವತ್ತೊಂದು ಕೈದಾಗ ಬಡಗಿ ಒಂದು ಕೈದಾಗ ಕೊಡ್ಡಿ ಯಾಕೆ ಹಿಡಿದ್ರಿ ಅಂತ ಕೇಳಿದಳು. ಆಕೆ ಶಾಣೆ ಇದ್ದು ಅವಂದ, ನಾ ಯಾಕೆ ಹಿಡಿದ್ರೆ ನನಗೆ ಗೊತ್ತಿಲ್ಲ, ನಾ ಇವತ್ತು ಬರೋ ಟೈಮ್ನಾಗ ಹಿಂಗೆ ನೋಡಿದ, ಅದಕ್ಕೆ ಅದು ನೆನಪಾಯಿತು, ನಾ ಕೈದಾಗ ಹಿಡ್ಕೊಂಡಿನಿ ಅಂದವ. ಆಕೆ ಅಂದಳು, ನೀ ಬರೋದಕ್ಕಿನ್ನ ಹಿಂದೆ ಎಲ್ಲೋ ಮಹಾತ್ಮರ ಪ್ರವಚನ ನಡೆದದ, ಮಹಾತ್ಮರ ಚಿಂತನೆ ನಡೆದ, ಮಹಾತ್ಮರ ವಿಚಾರ ನಡೆದವ, ವಚನ ಪಾರಾಯಣ ನಡೆದವ, ಅದಕ್ಕಿನ್ನ ಕಿವ್ಯಾಗ ಬಿದ್ದಿದ್ದೇನು? ಅದನ್ನು ಕಿವ್ಯಾಗ ಹಾಕ್ಕೊಂಡಿಲ್ಲ. ಅದು ನಿನ್ನ ಬದುಕು ಸಾರ್ಥಕ ಹೆಂಗಾಯ್ತದ, ನನ್ನ ಕುಟುಂಬದಲ್ಲಿ ಚೆಂದ ನಡೆಸ್ಕೊಂಡು ಹೆಂಗೆ ಹೋಯ್ತಿ ಅಂತ ಹೆಣತಿ ಬುದ್ಧಿಯನ್ನು ಹೇಳ್ತಾಳೆ. ಆಗ ಅವ ಕ್ಷಮೆಯನ್ನು ಕೇಳ್ತಾನೆ. ಜೀವನದೊಳಗೆ ಸತ್ಸಂಗದಲ್ಲಿರಬೇಕೆ ಅಂತ ಅವ ನಿರ್ಧಾರ ಮಾಡ್ತಾನೆ. ಅವತ್ತೇ ನಿಂತ್ಕೊಂಡು ಎಲ್ಲ ಸತ್ಸಂಗ ನಡೀತದೆ, ನಾವು ಹಬ್ಬ ಹೋಗಂಗಿಲ್ಲ, ನೀನು ನಡಿ ಅಂತಾನೆ. ಯಾಕೆ? ನನ್ನ ಕೈಯಲ್ಲಿ ಬಡಗಿದ್ದ ಕಮ್ಮಕತ್ತಿ ಬಂದರೆ ಅಂತಾನೆ. ಅದು ನಮಗೆ ತುಳಿತಾ ಇರಬೇಕು, ತಿವಿತಾ ಇರಬೇಕು. ಪಾಪ ಪ್ರಜ್ಞೆ ನಮ್ಗೆ ಗೊತ್ತಾಯಿತು ಅಂದರೆ ನಮ್ಮ ಬದುಕು ಚೆಂದ ಆಗ್ತದೆ ಅಂತ. ಅದಕ್ಕೆ
ಲಿಂಗಾಂಗಿಗಳಿಲ್ಲದವರ ಶರಣ ಸಂಘವಿಲ್ಲದವರ ಕನ್ನಡೆ ನಾಚುವೆ. ಎಂಥ ಅದ್ಭುತ ವಿಚಾರಗಳನ್ನು ನಮಗೆ ಶರಣರು ಕೊಟ್ಟಾರೆ. ನಾವು ಮಾಡಬೇಕಾಗಿರುವಂಥದ್ದು ಏನಲ್ಲ, ಮೆಲುಕು ಹಾಕಬೇಕು. ವಚನ ಸಂಪುಟ ತಾಯಂದ್ರೆ ಒಂದು ಮಾತನ್ನು ಹೇಳ್ತೀನಿ, ನಾವು 1,000 ರೂಪಾಯಿ ಕೊಟ್ಟು 5,000 ರೂಪಾಯಿ ಕೊಟ್ಟು ಸೀರೆ ತಗೋತೀವಿ, 10,000 ರೂಪಾಯಿ 1,00,000 ರೂಪಾಯಿ ಕೊಟ್ಟು ಒಂದು ಮಾಸಿ ಬಂಗಾರ ತಗೋತೀವಿ, ಒಂದು ತಲೆ ಬಂಗಾರ ತಗೊಳ್ತೀವಿ. ನಿಮಗೂ ಹೇಳ್ತೀವಿ ಅಣ್ಣವ್ರೆ, ಯಾರ್ದ್ರ ಮದುವೆ ಹೋದಾಗ 1,000 ರೂಪಾಯಿ ಏರಿ ಯಾರು ಮಾಡೋಕ್ಕೆ ಹೋಗಬೇಡ. 600 ರೂಪಾಯಿ ವಚನ ಸಂಪುಟಗಳು ಇಂಥ ನಮ್ಮನ್ನು ಬುಗ್ಗೊಳ್ಳೋದವು. 2 ವಚನ ಸಂಪುಟ ಸಂಸ್ಕೃತಿ ಇಲಾಖೆದಾಗೆ ಸಿಗ್ತಾವೆ. ನೀವೆಲ್ಲರೂ ಶರಣಜೀವಿಗಳಿದ್ದೀರಿ, ಯಾರದೇ ಮದುವೆ ಇರಲಿ, ನೀವು ವಚನ ಸಂಪುಟ ನಿಮಗೆ ಸಿಗಲಿಲ್ಲ ಅಂದರೆ ಒಂದು ವಚನ ಬುಕ್ಕೆ ಕೊಟ್ಟಬೇಕು. ಅಯ್ಯರಿ ಮಾಡಬೇಕು ಅಂತಲ್ಲ, ಹೋಗೋದೇ ದೊಡ್ಡದು, ಆಶೀರ್ವಾದ ಮಾಡೋದೇ ದೊಡ್ಡದು. ಈ ಕಾಲದೊಳಗೆ ನಾವು ಆ ಪರಂಪರೆಯನ್ನು ನಾವು ಹಾಕರಿ. ವಚನ ಸಂಪುಟ 600 ರೂಪಾಯಿಗೂ 800 ರೂಪಾಯಿಗೂ ಅದಾವ. ನಮ್ಮ ಮನೆಯೊಳಗೆ ತಂದಿಟ್ಟು ದಿನ ಓದು ಮಗ ಅಂತ ನಾವು ಕೊಡಬೇಕು. ನಾವು ಓದಬೇಕು ಮಕ್ಕಳಿಗೆ ಓದಂತ ಅನ್ನೋದಕ್ಕಿಂತ ನಾವು ಹಿಡ್ಕೊಂಡೇವು ತಾನೇ ಹಿಡಿತಾವೆ. ಎಲ್ಲರ ಮನೆ ವಚನ ಸಂಪುಟ ಬುಕ್ಗಳು ನಮ್ಮಲ್ಲಿರಬೇಕು. ಅದರದಿಂದ ನಮ್ಮನ್ನು ನಾವು ಪರಿವರ್ತನೆ ಆಗ್ತೀವಿ, ಸಮಾಜಮುಖಿಯಾಗಿ ಸಮಾಧಾನದಿಂದ ಬದುಕ್ತೀವಿ, ನಾವು ಸಂತೃಪ್ತ ಬದುಕನ್ನು ನಡೆಸಲಿಕ್ಕೆ ಸಾಧ್ಯತೆಗಳಿರ್ತಾವೆ ಅಂತ. ಅದಕ್ಕೆ ಲಿಂಗಾಂಗಿಗಳಲ್ಲದವರ ಶರಣ ಸಂಘವಲ್ಲದವರ, ಒಳ್ಳಾಗ ಲಿಂಗ ಇರದವರಿಗೆ ಶರಣರ ಸಂಘದವರು ಇದ್ದವರಿಗೆ ಇಲ್ಲದವ್ರಿಗೆ ಏನು ಅಂತಂದರೆ ಕನ್ನಡೆ ನಾನು ನಾಚುವೆ. ಅಲ್ಲಿ ನೋಡಲಿಕ್ಕೆ ಆಗಂಗಿಲ್ಲ. ಅವರ ನಡೆ ನನಗೆ ಸಮನಿಸದಯ್ಯ ಕೂಡಲ ಸಂಗಮದೇವ. ಅವ್ರ ನಡೆ ನನಗೆ ಸರಿ ಅನ್ಸಲ್ಲ ಅಂತೀವಲ್ಲ, ಏಯ್ ಅವ್ರು ಸರಿ ಕೂಡಬೇಡ್ರಿ, ಅವ್ರೇನವ ಹಂಗೆ ಅಂಥ ಗುಣನೇ ಬರ್ತಾವ ನೀನು ಬರ್ರಿ ಅಂತ. ಅಂಥ ಗುಣನೇ ಬರ್ತಾವ ಅಂದ್ರೆ ಅವರಲ್ಲಿ ಎಲ್ಲೋ ಒಂದು ಕಡೆ ಸನ್ಮಾರ್ಗದ ವಿಚಾರಗಳಿಲ್ಲ, ಸದ್ಬುದ್ಧಿಯ ವಿಚಾರಗಳಿಲ್ಲ, ಸತ್ಕಾರದ ವಿಚಾರಗಳಿಲ್ಲ. ಅದಕ್ಕೆ ಅವ್ರ ಜೊತೆ ಕೂಡೋದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕೊನೆಗೊಂದು ಭಾಳ ದೊಡ್ಡ ಮುಖ್ಯವಾಗಿರುವಂಥ ವಿಚಾರ ಏನು ಹೇಳ್ತಾರೆ ಅಂದರೆ, ದೂರದಿರು ದುಡುಕದಿರು ಮುನಿಯದಿರು. ಈ ಮೂರು ದೂರದಿರು ದುಡುಕದಿರು ಮುನಿಯದಿರು. ಮತ್ತೊಬ್ಬರಿಗೆ ಸುಮ್ಮನೆ ಅವ್ರ ಮ್ಯಾಲೆ ವಿನಾಕಾರಣ ಅವ್ರಿಗೆ ಏನು ಅಂಬಂಗಿಲ್ಲ. ನಮ್ಮದೊಂದು ದೊಡ್ಡ ಕೆಟ್ಟ ಚಾಳಿರಿ ಅದು, ನಾವು ಬಲ್ಲೇರೋ ರೀತಿ ಸುಮ್ಮನೆ ಅವ್ರ ಬಗ್ಗೆ ಮಾತಾಡ್ತೀವಿ. ಯಾರ ಬಗ್ಗೆನೂ ನಾವು ಮಾತಾಡಬಾರ್ದು. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವು ಬದುಕಬೇಕು. ನಾವು ಮಾತಾಡಿ ಮನಸ್ಸು ಹಾಳು ಮಾಡ್ಕೊಳ್ತೇವೆ. ಜಗತ್ತಿವತ್ತು ಹಾಳಾಗ್ತಾ ಇರೋದು ಒಣ ಮಾತಾಡೋದ್ರಿಂದ. ಮಾತಿನಲ್ಲಿ ಎಂಥ ತಾಕತ್ತು ಬರಬೇಕು ಅಂದರೆ ಸುಮ್ಮನೆ ಮಾತಾಡಿ ಮನಸ್ಸು ಹಾಳು ಮಾಡ್ಕೊಳ್ಳೋದಕ್ಕಿಂತ ಮಾತಾಡಿ ಮನಸ್ಸು ಕಟ್ಟುವಂಥದ್ದಾಗಬೇಕು. ಅದಕ್ಕೆ ದೂರದಿರು. ಮತ್ತೊಬ್ಬರ ಮೇಲೆ ನಂದು ತಪ್ಪಂತ ಹೇಳ್ಕೊಳ್ಳಂಗೆ ಇಲ್ಲ, ಅವ್ರದೇ ತಪ್ಪೆಲ್ಲ. ನೋಡ್ರಿ ಪಂಚಮಿ ಹಬ್ಬ ಅದು, ನೀವೆಲ್ಲ ಮಾಡಿರಿ, ಇವತ್ತಿಟ್ಟು ಅಳಿಟ್ಟು ತಿಂದಿರ್ಬೇಕು. ಪಂಚಮಿ ಹಬ್ಬಕ್ಕೆ ಹೆಣ್ಮಕ್ಳು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಆ ಮನೆಯಾಗ ಒಂದು 8 ದಿನ 10 ದಿನ ನಂತರ ಶಶಿನೂ ತೋರು ಗಂಡನ ಮನೆಗೆ ಬರ್ತಾಳೆ. ಆ ಎಲ್ಲರಿಗೂ ಊಟ ಕೊಡ್ತಾರೆ. ಅಲ್ಲಿ ಎಲ್ಲ ಗಂಗಾಳು ತೆಮ್ಗಿ ಎಲ್ಲ ಇಡ್ತಾರಲ್ಲ. ಮೊದಲೆಲ್ಲ ಮಣಿ ಅಡ್ಡುಣಿಗೆ ಆಗ್ತಿದ್ರು. ಈ ಮಣಿ ಅಂದರೆ ಏನು ಅಂತ ಕೇಳಬೇಕು, ಅಡ್ಡುಣಿಗೆ ಎಲ್ಲಿ ಸಿಗ್ತಾವ ಅಂತ ಕೇಳಬೇಕಾಗ್ಯದ. ಈಗೆಲ್ಲ ಸೋಫಾ ಮೇಲೆ ಯಾವುದು ಟೇಬಲ್ ಮೇಲೆ ಕುಂತು ನಾವು ಊಟ ಮಾಡ್ತೀವಿ. ಅಲ್ಲಿ ಕುಂತಾಗ ಆಕೆ ಸೊಸೆ ಮಗಳು ನೀರು ಹಾಕೋತ ಹೋಗ್ತಾಳೆ ಎಲ್ಲರಿಗೆ. ನೀರು ಹಾಕ್ಲತ್ತರ ಅಲ್ಲಿ ಒಂದು ಗಿಲಾಸ್ ಇರ್ತದೆ, ಪಳ್ಳಂತ ಹೊಳತದು. ನಾವೇನಂತೀವಿ ಹತ್ತಿದ್ದಕ್ಕೆ, ಚೆಲ್ ಮಗ ಎಲ್ಲಿ ಇಡಬೇಕಂತ ಅವ್ರಿಗೆ ಖುನನೇ ಇಲ್ಲ ಅಂತ ಕಾಲಾಗೆ ಇಡ್ತ. ಯಾರ ಮೇಲೆ ಬ್ಲೇಮ್ ಅದು? ಸೊಸೆ ಮೇಲೆ. ಸೊಸೆ ಮತ್ತೊಂದು ಸಲ ಹಾಗೆ ಉಳ್ಳಾಕ ನೀರ್ಕೋತ ಇರ್ತಾಳೆ, ಅದು ನೀರು ಹಾಗೆ ಚೆಲ್ತಾವೆ. ಮಗಳಿಗೇನಂದಳು? ಚೆಲ್ ಮಗ ಅರ್ಬಿ ತಂದು ಸೂಟರ್ ಹ್ಯಾಂಗೆ ಇಡಬೇಕಂದ್ ಗೊತ್ತೇ ಆಗಲ್ಲ ಅಂತ ಸೊಸೆ ಮೇಲೆ ಹಾಕಿದಳು. ಸೊಸೆ ನೀರು ಚೆಲ್ದ್ರೆ ಏನಂದಳು? ಕಣ್ಣನ್ನು ತಲೆ ಮೇಲೆ ಇಟ್ಕೊಂಡು ನಡೀತೇನೆ, ಕೆಳಗೆ ನೋಡ್ಲಾಕ ಬರಲ್ಲ ನಿನಗೆ, ಕಣ್ಣಾಗ ಏನು ಬಿದ್ದದೆ ಅಂದ. ಕಣ್ಣಾಗ ಏನು ಬಿದ್ದದ ಅಂತಲ್ಲ, ನಮ್ಮ ಮನಸ್ಸಿನೊಳಗೆ ಏನು ಬಿದ್ದದ ಅಂತ ನಾವು ವಿಚಾರ ಮಾಡಬೇಕಾಗ್ಯದ. ನಮ್ಮ ಭಾವನೆಯೊಳಗೆ ಏನು ಬಿದ್ದದ ಅಂತ ನಾವು ಚಿಂತನೆ ಮಾಡಬೇಕಾಗ್ಯದ. ಅದಕ್ಕೆ ನಾವು ಜೀವನ ಪರ್ಯಂತ ಈ 3 ಮಾತನ್ನು ನೆನ್ಪಿಟ್ಕೊಂಡು ಬದುಕಬೇಕು ಬಂಧುಗಳು. ಯಾಕಂದ್ರೆ ಇವತ್ತಿದು ಮುಗೀತು. ನಾವು ಮತ್ತೊಬ್ಬರಿಗೆ ದೂರೋದು ಬೇಡ, ನಮ್ಮ ಕೈಯಲ್ಲಾದಷ್ಟು ನಾವು ಮಾಡ್ತಾ ಹೋಗ್ಬೇಕು.
ಎರಡನೇದೇನು ಅಂದ್ರೆ ಸುಮ್ಮ ಸುಮ್ಮನೆ ದುಡುಕು ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡೇವಂದರೆ ನಮ್ಮ ಬದುಕಿಗೆ ಅದು ಅಪಾಯವಾಗಿರುವಂಥದ್ದು, ಒಂದು ದೂರಬಾರ್ದು, ಎರಡನೇದು ದುಡುಕಿನ ನಿರ್ಧಾರವನ್ನು ಮಾಡಬಾರ್ದು, ಮೂರನೇದಾಗಿ ಯಾರ ಮೇಲೂ ನಾವು ಮುನಿಸ್ಕೊಂಡು ಬದುಕಬಾರ್ದು. ಎಷ್ಟು ಚಂದದ, ಎಷ್ಟು ಸಮಾಧಾನ ಅದ. ಈಗ ಮೂರು ಹೋದ್ರೆ ನಾವೇ ಮಹಾತ್ಮರಾಗ್ತೀವಿ ರೀ, ನಾವೇ ಮಹಾತ್ಮರಾಗ್ತೀವಿ. ಮಹಾತ್ಮರಂದ್ರೆ ಅವ್ರಿಗೇನು ಎಂಟು ಕೈ ಎಂಟು ಕಾಲು ಅಂತಲ್ಲ. ಈಗ ರಾಮ ರಾವಣಿಗೆ ಸೋಲಿಸ್ತಾನೆ, ಅದು ರಾಮಾಯಣ ಮಹಾಭಾರತ ಒಂದು ಕತೆ. ರಾಮ ರಾವಣಿಗೆ ಸೋಲಿಸ್ತಾನೆ, ಸೋಲಿಸಿ ಅವನಲ್ಲಿ ಹೋಗ್ತಾನೆ. ಅವನಲ್ಲಿ ಹೋಗಂತಾನೆ, ನೀ ಇಷ್ಟೆಲ್ಲ ಇದ್ದರೂ ಸಹಿತ ನೀ ಯಾಕೆ ಸೋತಿ, ನೀ ಯಾಕೆ ಸೋತಿ ಅಂತ ರಾಮಿಗೆ ಕೇಳ್ತಾನೆ ಅವನು ರಾವಣಗೆ. ರಾವಣ ಅಂತಾನೆ, ನನ್ನ ಬಳಿ ಎಲ್ಲದ, ಆದರೆ ನನ್ನ ತಮ್ಮನ ಜೊತೆ ಇಲ್ಲ, ನಿನ್ನ ಬಳಿ ಏನೂ ಇಲ್ಲ, ನಿಮ್ಮ ತಮ್ಮನಿನ ಜೊತೆಯನ್ನು, ಅದಕ್ಕೆ ನೀ ಗೆದ್ದಿ ನಾ ಸೋತ ಅಂತ ಹೇಳ್ತಾನೆ. ಸಂಬಂಧಗಳು ಗಟ್ಟಿಯಾಗಿರಬೇಕ್ರಿ. ಲಕ್ಷ್ಮಣನ ಜೊತೆ ಗಟ್ಟಿಯಾಗಿದ್ದ, ರಾವಣನ ಜೊತೆ ವಿಭೀಷಣ ಹೊರಗೆ ಬಂದ. ಹೀಗಾಗಿ ಅಲ್ಲಿ ಸೋತ ಅನ್ನುವಂಥ ಮಾತನ್ನು ಒಂದು ಕಡೆ ಹೇಳ್ತಾರೆ ಯಾರು ಅಂದರೆ, ಜೀವನದೊಳಗೆ ನಮ್ಮವರು ನಾವು ಇಲ್ಲ ಅಂದಮೇಲೆ ಜೀವನ ಆಗೋದಿಲ್ಲ, ಬದುಕು ಆಗೋದಿಲ್ಲ, ಸಾಮರಸ್ಯ ಬೆಳೆಯೋದಿಲ್ಲ. ನಮ್ಮವರನ್ನು ಗೌರವ ಕೊಡೋಣ. ನಮ್ಮವ್ರ ಬಗ್ಗೆ ಎಲ್ಲೂ ಕೆಟ್ಟ ಮಾತಾಡಬಾರ್ದು. ನಮ್ಮವ್ರ ಬಗ್ಗೆ ಎಲ್ಲೂ ಅವ್ರು ನೋಡಿ ಮೂಗು ಮಾರಿ ಹೊಡಿಬಾರ್ದು. ನಮ್ಮವ್ರಿಗೆ ನೋಡಿ ಪ್ರೀತಿ ಹಂಚೋದು, ಪ್ರೀತಿ ಹಂಚ್ತಾ ಹೋಗ್ಬೇಕು, ನಗನಗ್ತಾ ಹೋಗ್ಬೇಕು, ಸುಮಧುರದಿಂದ ಇರಬೇಕು ಅಂದಾಗ ನಮ್ಮ ಮನೆ ಬೆಳಕಾಗ್ತದೆ. ಮುಂದೆ ಗಳಿಸು ನೀ ಒಲವಿಂದ ಲೋಕ ಸಂಪ್ರೀತಿ. ನೀ ಏನು ಮಾಡೋದು ಬೇಡ, ನೀ ಯಾರಿಗೇನು ಕೊಡೋದು ಬೇಡ, ಒಲವಿಂದ ಸಂಪ್ರೀತಿಯನ್ನು ಗಳಿಸು. ನಯ ನಾಜುಕಂತೀವಲ್ಲ, ವಿನಯದಿಂದ ಸಮಾಧಾನದಿಂದ ಜಗತ್ತನ್ನು ಗೆಲ್ಲುವಂಥ ಕೆಲಸವನ್ನು ಮಾಡಬೇಕು. ತೆಗಳಿದರೆ ಬರೀ ಕಲಹ, ನೀ ಏನಂದ್ರೆ ಮತ್ತೆ ಬರಂತೆ. ಕಲಹದಿಂದ ಏನಂತ, ತೆಗಳಿದರೆ ಬರೀ ಕಲಹ. ನಾವು ಒಬ್ರದೊಬ್ರು ತಿಕ್ಕೊಂಡೇವು ಅಂದ್ರೆ ನಾವುದ್ರ ತಿಪ್ಪಿಗೆ ಎದ್ರದ್ದು ಏನು ಬರ್ತವ್ರಿ, ಕೂದಲೇ ಬರ್ತವೆ, ಏನ ಬರ್ತದೆ, ಗೊಬ್ಬರ ಬರ್ತದೆ, ಹೊಲಕ್ಕೆ ಹಾಕ್ತೀವಿ ಇಲ್ಲ. ನಾವು ಯಾರು ತಗೊಂಡು ನಮ್ದು ಹಾಳು ಮಾಡ್ಕೊಳ್ತೀವಿ. ಅದಕ್ಕೆ ತೆಗಳಿದರೆ ಬರೀ ಕಲಹ, ಬರೀ ಜಗಳ. ಅದಕ್ಕೆ ಕದಡಿದರೆ ಬಲುರಾಡಿ ನಗೆಯಿಂದ ನೆಮ್ಮದಿಯೋ. ಜೀವನದೊಳಗೆ ನಗನಗ್ತಾ ಇರಬೇಕು ಅಂದರೆ ಅದು ನಮ್ಮ ನೆಮ್ಮದಿಯ ಸೋಪಾನವಾಗ್ತದೆ. ನಮ್ಮ ಬದುಕಿನ ಗುಟ್ಟದು ನಗ್ತಾ ಇರೋದು. ಮನೆಯೊಳಗೆ ನಾವು ನಕ್ಕೊತಾ ಇದ್ದೇವೆ ಅಂದರೆ ಮನೆಯಾಗ ಯಾರ್ದು ಜಗಳ ಆಗಂಗಿಲ್ಲ, ನೆನ್ಪಿಟ್ಟುಕೊರಿದು. ನೀವು ಮನೆಯಾಗ ಪ್ರಯೋಗ ಮಾಡಿರಿ, ನೀವು ಮಾಡ್ತೀರಿ ಮಾಡತ್ತೀರಿ ಅಂತ ಗೊತ್ತದ. ಆದರೂ ಹೇಳ್ತಾ ಇದ್ದೇನೆ, ಏನಿಲ್ಲ ಸಮಾಧಾನದಿಂದ ಹೇಳಿದ್ದನ್ನು ಆಲಿಸ್ಬೇಕು, ಆಲಿಸಿದ್ದನ್ನು ಹಂಚ್ಕೊಳ್ಬೇಕು, ಹಂಚ್ಕೊಂಡಿದ್ದನ್ನು ಸಂತೃಪ್ತಿಯನ್ನು ಬದುಕಬೇಕು. ಅದು ಜೀವನದ ಗುರಿ. ಅದಕ್ಕೆ ಆ ಜೀವನ ನಮ್ಮೆಲ್ಲರದ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಕೊನೆಗೆ ಒಂದು ಮಾತು, ಅರಿವುಳ್ಳವರು ನೀವು ಅರಿಯದವರೊಡನೆ ನುಡಿಯದಿರಿ. ಅರಿವು ಉಳ್ಳವರು, ತಿಳುವಳಿಕೆ ಇದ್ದವರು, ಜ್ಞಾನಾರ್ಜನೆ ಇದ್ದವರು, ಶರಣರ ಚಿಂತನೆಯಲ್ಲಿದ್ದವರು, ಇಲ್ದವ್ರ ಜೊತೆ ಬಾಯಿ ಹಚ್ಚೋದು ಬೇಡ. ಹಸ್ದ್ರೆ ನಮ್ಮ ಯೋಗ್ಯತೆ ನಮ್ಮ ವ್ಯಕ್ತಿತ್ವ ನಾವೇ ಕುಂದಿಸ್ಕೊಂಡಂಗೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ, ನಾಳೆ ದಿವಸ ಗುರು ನಮಗೆ ಯಾಕೆ ಬೇಕು, ಗುರುವಿನ ಮಹತ್ವ, ಗುರು ಇಲ್ಲದೆ ಬದುಕಲಿಕ್ಕಾಗಲ್ಲೇನು, ಗುರು ನಮ್ಮ ಜೀವನದೊಳಗೆ ಏನೆಲ್ಲವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನಾಳೆ ಸರಿಯಾಗಿ ನಾವೆಲ್ಲ 6 ಗಂಟೆಗೆ ನೋಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಸತ್ಸಂಗದ ವಿಚಾರ ಇದು ಹೇಳಿದ್ರೆ ಬಹಳದ. ಅದಕ್ಕೆ ಇವತ್ತು ನಾವೆಲ್ಲರೂ ಸದಾಚಾರದಿಂದ ಸದ್ಭಕ್ತಿಯಿಂದ ಸಂತೃಪ್ತಿಯಿಂದ ಬದುಕುವಂಥ ಶಕ್ತಿ ವಿಶ್ವಗುರು ಬಸವಣ್ಣವರು ಚನ್ನಬಸಪ್ಪಟ್ಟದೇವರು ನಮ್ಮೆಲ್ಲರಿಗೂ ಕರುಣಿಸಲಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತು 4 ನಿಮಿಷ ಹೆಚ್ಚಾಗ್ಯದ, ಅದಕ್ಕೆ